ಶುಭೋದಯ ಕರ್ನಾಟಕ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ನಿರವು. ನಿತ್ಯೋತ್ಸವ ಕವಿಯೆಂದೇ ಕನ್ನಡ ನಾಡಿನ ಜನಮಾನಸದಲ್ಲಿ ಮನೆ ಮಾಡಿರುವವರು ಕವಿ ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು ಹುಟ್ಟಿದ್ದು 1936 5 ಬೆಂಗಳೂರಿನ ದೇವನಹಳ್ಳಿಯಲ್ಲಿ. ಭೂ ವಿಜ್ಞಾನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಬೆಂಗಳೂರು, ಶಿವಮೊಗ್ಗ ಮುಂತಾದ ಕಡೆಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಂ ಸೀತಾರಾಮಯ್ಯ, ಜಿಪಿ ರಾಜರತ್ನಂ ಇವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು. ಪದ್ಯ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಇವರ ಮನಸ್ಸು, ಗಾಂಧಿ ಬಜಾರು, ನಿತ್ಯೋತ್ಸವ, ನವೋಲ್ಲಾಸ ಸೇರಿದಂತೆ ಮುಂತಾದ 10 ಕವನ ಸಂಕಲನಗಳು ಸಾಹಿತ್ಯಾಸಕ್ತರ ಮೆಚ್ಚುಗೆ ಗಳಿಸಿವೆ. ಶಿವಮೊಗ್ಗದಲ್ಲಿ ನಡೆದ 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಸಲ್ಲಿಸಿದ ಸೇವೆಗೆ ಸಂದ ಗೌರವ ಎಂದರೆ ಅತಿಶಯೋಕ್ತಿಯಲ್ಲ. ನಿತ್ಯೋತ್ಸವ ಕವನ ಸಂಕಲನ ಮೊದಲ ಭಾವಗೀತೆಗಳ ಧ್ವನಿಸುರುಳಿಯಾಗಿ ಬಿಡುಗಡೆಯಾಗಿದ್ದು ಇವರ ಹೆಗ್ಗಳಿಕೆ. ಸೋವಿಯತ್ ನೆಹರು ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇವರು ಇಂದಿನ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಅತಿಥಿ. ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗಿದ್ರೆ ಇನ್ಯಾಕೆ ತಡ, ಬರ್ಮಾಡ್ಕೊಳ್ಳೋಣ ಡಾಕ್ಟರ್ ಕೆ.ಎಸ್. ನಿಸಾರ್ ಅಹಮದ್ ಅವರನ್ನ. ದಯಮಾಡಿ ಆಗಮಿಸಿ, ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ ಸರ್, ಪ್ಲೀಸ್ ಸರ್. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ, ನಿಮಗೂ ಅಷ್ಟೇ. ಖುಷಿಯಾಗುತ್ತೆ ಸರ್ ಈ ಬೆಳಗಿನ ಮುಂಜಾವಿನಲ್ಲಿ. ಅದೆಲ್ಲೋ ಒಂದು ಕಡೆ ಸದಾ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ಸವ ಉತ್ಸವ ಉತ್ಸವ, ಅದು ನಿತ್ಯೋತ್ಸವ ಅನ್ನೋ ನವೆಂಬರ್ ತಿಂಗಳಲ್ಲಿ ಒಬ್ಬ ನಿತ್ಯೋತ್ಸವದ ಕವಿ ನಮ್ಮ ಈ ಮನೆಯ ಅಂಗಳದಲ್ಲಿ ಶುಭೋದಯ ಕರ್ನಾಟಕದಲ್ಲಿದ್ದಾರೆ ಎಂದಾಗ ನಮಗೆ ಹೆಮ್ಮೆ ಅನ್ಸತ್ತೆ. ಈ ಕನ್ನಡದ ನೆಲದ ತಾಕತ್ತು ಮತ್ತೆ ನಿಮ್ಮಿಂದ ಪ್ರಜ್ವಲಿಸೋದಕ್ಕೆ, ಮಾತುಗಳ ಜೊತೆಗೆ ಮಾತನಾಡೋದಕ್ಕೆ ಅಂತ ಹೇಳಿ ಈ ಶುಭೋದಯ ಕರ್ನಾಟಕಕ್ಕೆ ಬಂದಿದ್ದೀರಾ. ತುಂಬ ಖುಷಿಯಾಗುತ್ತೆ ಸರ್. ಆ್ಯಕ್ಚುಲಿ ಹೇಳಬೇಕಂದ್ರೆ 81ರ ಹರೆಯ ನೀವು ಇಷ್ಟು ಬೆಳಿಗ್ಗೆ ನಮಗೋಸ್ಕರ ಈ ಲೈವ್ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಯುವಕರಿಗೆ ನಾಚುವಂತೆ ಒಂದು ಸವಾಲನ್ನು ಓಡ್ತಾ ಇದೆ ಅಂತ ಹೇಳಬೇಕು. ಮೊದಲು ಶುಭೋದಯ ಕರ್ನಾಟಕದಲ್ಲಿ ಹಲವಾರು ಕಾರ್ಯಕ್ರಮಗಳು ಮೂಡ್ ಬರುತ್ತೆ, ಸೆಗ್ಮೆಂಟ್ಗಳಾಗಿ ಯೋಗದ ಬಗ್ಗೆ, ಅಡುಗೆ ಬಗ್ಗೆ, ಟ್ರಾಫಿಕ್ ಜಾಮ್ನ ಬಗ್ಗೆ, ಬೆಳ್ಳಿ ಚಿನ್ನದ ದರಗಳ ಬಗ್ಗೆ. ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? ಇದೆಲ್ಲವೂ ನಮ್ಮೆಲ್ಲರ ಸಾಮಾನ್ಯರ ದಿನಚರಿಯನ್ನು ಇಟ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ವಿಷಯಗಳು. ನಿಮ್ಮ ದಿನಚರಿ ಹೇಗಿರುತ್ತೆ ಅನ್ನೋ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ನಿಜ ಹೇಳಬೇಕು ಅಂದರೆ ವಯಸ್ಸಾಗ್ತಾ ಆಗ್ತಾ ಈಗ 81 ಮುಗಿದು 82 ನಾನು ಕಾಲಿಟ್ಟಿದ್ದೀನಿ. 82 ಮಧ್ಯಭಾಗ ಬಂದುಬಿಟ್ಟಿದ್ದೀನಿ, ಕಾಲಿಟ್ಟಿದ್ದೀನಿ ನಾನು. ಕೆಲವು ಸಲ ರಾತ್ರಿ ಒಂದು ನಿದ್ರಾಹೀನತೆ ಕಾಡುತ್ತೆ ನನಗೆ, ಅದರಿಂದ ಮಲಗೋದು ತಡ, ಹೇಳೋದು ತಡ ಸ್ವಲ್ಪ. ಇಷ್ಟು ಹೊತ್ತಲ್ಲಿ ನಿದ್ರಾದೇವಿಯ ತೋಳತೆಕ್ಕೆಯಲ್ಲಿ ನಾನು ಬಹಳ ಚೆನ್ನಾಗಿ ಸುಖ ನಿದ್ರೆ ಅನುಭವಿಸ್ತೆ. ಬೆಳಿಗ್ಗೆ ಇವತ್ತು ನಮ್ಮ ನಿರ್ಮಲಾ ಅವರು 5 ಕಾರ್ ಕಳಿಸ್ತೀನಿ, 6:30 ಹೊತ್ತಿಗೆ ತಾವು ಸ್ಟುಡಿಯೋಗೆ ಬರಬೇಕು ಅಂದಾಗ ನನಗೆ ಸ್ವಲ್ಪ ಮುಜುಗರ ಆಯಿತು. ಆದರೆ ಅವರ ಮಾತನ್ನು ಮೀರಲಾರದೆ ಇವತ್ತು ಬಂದೀನಿ. ನಿಮ್ಮಂಥ ಹಸನ್ಮುಖಿ ಚಾರ್ಯಗಳನ್ನು ಕಂಡಾಗ ನನ್ನ ಸ್ಫೂರ್ತಿ ಪ್ರೇರಣೆ ಇನ್ನಷ್ಟು ಹೆಚ್ಚುತ್ತೆ. ನಿಜ ಹೇಳಬೇಕು ಈಗ ನಿತ್ಯೋತ್ಸವದ ಬಗ್ಗೆ ಹೇಳಿದ್ರಿ. ನಿತ್ಯೋತ್ಸವವನ್ನು ಬರೆದಿದ್ದು ಕೂಡ ನವೆಂಬರ್ ತಿಂಗಳಿಗೇನೆ, ಆಕಾಶವಾಣಿಗೋಸ್ಕರ 1968. ಆಗ ಇಬ್ಬರು ಯಾರೋ ಮೈಸೂರಿನ ಹೆಣ್ಮಕ್ಳು ಹಾಡಿದ್ರು. ಅದರ ಆನಂತರ ನಮ್ಮ ಮೈಸೂರು ಅನ್ನಸ್ವಾಮಿ ಅವರು ಮೊಟ್ಟ ಮೊದಲನೇದಾಗಿ ನಮಸ್ಕಾರ ಮಾಡಬೇಕು. ಅವರು ರೇವತಿ ರಾಗನ ಹಾಕಿ ತುಂಬ ಪ್ರಚಾರ ಮಾಡಿದ್ರು. ಇವತ್ತು ಕೂಡ ಜನಮನದಲ್ಲಿ ಅದು ನೆಲೆಸಿದೆ. ಅದು ನನ್ನ ಪುಣ್ಯ ಸುಕೃತ, ಬಹುಶಃ ಕನ್ನಡ ತಾಯಿಯ ಒಂದು ಶುಭಾಶೀರ್ವಾದದಿಂದ ಅದು ಇವತ್ತಿಗೂ ಚಾಲ್ತಿ ಪಡಿಸಿದೆ ದೇಶ ಕಾಲಗಳಲ್ಲಿ. ನಿಮ್ಮೆಲ್ಲರ ಪ್ರೀತಿಗೂ ಪಾತ್ರವಾಗಿದೆ, ಅದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾವುದೇ ಕನ್ನಡದ ಕಾರ್ಯಕ್ರಮ ಆಗಿರಲಿ, ಅಲ್ಲಿ ನಿತ್ಯೋತ್ಸವ ಗೀತೆ ಇಲ್ಲದೆ
ಅದು ಒಂದು ರೀತಿಯಾದ ಪ್ರಾರ್ಥನಾ ಆಗಬಹುದು ಅಥವಾ ಮಂಗಳ ಆಗಬಹುದು, ಬಟ್ ಎರಡರಲ್ಲಿ ಅದು ಒಂದು ಸ್ಥಾನವನ್ನು ಪಡೆದೇ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಆ ಗೀತೆ ಇರಲೇ ಬಹಳ ಮುಖ್ಯವಾಗಿ ಒಂದು ವಿಚಾರ ಅಂತ ತಿಳಿಸ್ಬೇಕು. ಇತ್ತೀಚೆಗೆ ನನಗೆ ಅರಿವಿಗೆ ಬಂದಿದ್ದು, ಕುಪ್ಪಮ್ಮಲ್ಲಿರುವಂಥ ದ್ರಾವಿಡ ವಿಶ್ವವಿದ್ಯಾನಿಲಯ 4 ಭಾಷೆಗಳನ್ನು ಅಲ್ಲಿ ಬೋಧಿಸುತ್ತೆ, ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳ. ಈ 4 ಇಲಾಖೆಯವರು ನಿತ್ಯೋತ್ಸವವನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ 2 ಸಾಲು ತಗೊಂಡು ನಿತ್ಯೋತ್ಸವದ ರಾಗವನ್ನೇ ಹಾಕಿ ಅದು ನಮ್ಮದು ಟೈಟಲ್ ಸಾಂಗ್ ಥರ ಮಾಡ್ಯಾರೆ ನಿತ್ಯೋತ್ಸವವನ್ನು. ಮತ್ತು ಹೌದು, ಸುಮಾರು 7-8 ವರ್ಷಗಳಿಂದ ಮಾಡ್ಯಾರಂತೆ. ಈಚೆಗೆ ಅಲ್ಲಿನ ಕನ್ನಡದ ಮುಖ್ಯಸ್ಥರಾದ ಡಾಕ್ಟರ್ ಶಾರದಾ ಅವರು ನನಗೊಂದು CD ಕಳಿಸಿದ್ರು. ನೋಡಿದಾಗ ನನ್ನ ಮೈ ಜುಮ್ ಅನ್ನಿಸ್ತು. ಕನ್ನಡ ತಾಯಿಗೆ ತೆಲುಗು ತಲ್ಲಿ, ತಮಿಳು ಅಮ್ಮ, ಎಲ್ಲ ಮಲಯಾಳಿ ಅಮ್ಮ ಎಲ್ಲರೂ ಎಂಥ ಒಂದು ನಮನವನ್ನು ಸಲ್ಲಿಸ್ಯಾರಂತ. ಬಹಳ ಚೆನ್ನಾಗಿದೆ. ಎಲ್ಲ ಇಲಾಖೆಗಳಲ್ಲೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ಹಿಡಿದು ಈ ಸ್ನಾತಕೋತ್ತರ ಪದವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಅದು ಎಲ್ಲ ಇಲಾಖೆಯವರು ಹಾಕ್ತಾರಂತೆ, ಕನ್ನಡದವರು, ತಮಿಳು, ತೆಲುಗು, ಮಲಯಾಳದವರೆಲ್ಲ. ಇದು ಈ ಗೀತೆಯೇ ಆಗಿದೆ ಸರ್, ಯಾಕಂದರೆ ಪ್ರತಿಯೊಬ್ಬರಿಗೂ ಅವರ ಮಾತೃಭಾಷೆಯೇ ತಾಯಿ. ನೀವಿಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ಅಂತ ಬಂದಾಗ ಎಲ್ಲರೂ ಅವರವರ ಮಾತೃಭಾಷೆಗೆ ಬಹಳ ಸುಲಭವಾಗಿ ಹೊಂದಿಸ್ಕೊಳ್ಳುವಂಥ. ಇನ್ನೊಂದು ಸ್ವಾರಸ್ಯ ಇದೆ, ನಾನು ಬರೆದಾಗ ಕೇವಲ ಅದು ದಿನನಿತ್ಯದ ಉತ್ಸವ ಆಗಬಾರ್ದು, ಇಡೀ ನಮ್ಮ ಜೀವಮಾನದ ಶಾಶ್ವತವಾದ ಚಿರಂತನವಾದ ಉತ್ಸವ ಆಗಬೇಕು. ಅದರ ಚಾಚು ಬರೀ ಇವತ್ತು ಮುಗಿಬಾರ್ದು, ಮುಂದೆ ಕೂಡ ಭವಿಷ್ಯಕ್ಕೂ ಕೂಡ ಅದು ಇರಬೇಕು ಅನ್ನುವಂಥ ಅರ್ಥದಲ್ಲಿ ಬರದೆ, ಅದು ಅದೇನು ದೈವ ಕೃಪೆನೋ, ಕನ್ನಡ ತಾಯಿಯ ಕೃಪೆನೋ, ಅಥವಾ ನಮ್ಮ ಕನ್ನಡಿಗರ ಒಂದು ರೀತಿಯ ಆಶೀರ್ವಾದವೋ, ಅದು ಕಾಲದಲ್ಲಿ ಬೆಳೀತಾ ಹೋಗ್ತಿದೆ. ಒಂದು ರೀತಿಯಲ್ಲಿ ಅದು ನಮ್ಗೆ ಸ್ವಲ್ಪ ಅಡಚಣೆ. ನಿಜ ಹೇಳಬೇಕು ಅಂತ ಕೆಲವು ಸಲ ಅಮೇರಿಕಾ, ಇಂಗ್ಲೆಂಡು ಅಲ್ಲೆಲ್ಲ ಹಾಡಿದಾಗ, ಕತಾರಲ್ಲೆಲ್ಲ ನಾನು ಸ್ವಲ್ಪ ಮುಜುಗರ ತೋರಿಸ್ತೀನಿ, ಇಲ್ಲ ಸರ್ ಇದು ನಿಮ್ಮ ನೀವು ಬಂದೀರಿ ಅಂತ ಹಾಡ್ತಿಲ್ಲ, ಪ್ರತಿ ಕಾರ್ಯಕ್ರಮದಲ್ಲೂ ಹಾಡ್ತೀವಿ ಅನ್ನೋ ಅಷ್ಟೇ ಅಲ್ಲದೆ ನಾನು ಹೇಳಿದೆ, ಸರಿಯಪ್ಪ ಅದು ನನಗೇನಾಗಿದೆ, ಯಾವುದೋ ಒಂದು ಪದ್ಯವನ್ನು ನೀವು ತುಂಬ ಮೆಚ್ಚಿ ಅದನ್ನು ಪ್ರಚಾರ ಮಾಡುವಾಗ ನಾನು ಅನೇಕ ವೈವಿಧ್ಯಮಯವಾದ ವೈಶಿಷ್ಟ್ಯವಾದ ಪದ್ಯಗಳು ಬೇಕಾಷ್ಟು ಬರ್ದೀನಿ, ನವಿಕಾವ್ಯ ಇದೆ, ನನ್ನ ಭಾವಗೀತೆಗಳಿವೆ, ಅದೆಲ್ಲ ಮರೆಮಾಚಿ ಹೋಗುತ್ತಲ್ಲ. ನೀವು ಈ ನಿತ್ಯೋತ್ಸವ ಇಲ್ಲರೆ ಕುರಿಗಳು ಸಾರ್ ಕುರಿಗಳು, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೇಸರ ಆಗಿದೆ, ಇಂಥ ಕೆಲವು ಇಷ್ಟಕ್ಕೆ ಸೀಮಿತ ಮಾಡ್ಕೊಳ್ತಿಲ್ಲ, ಅದು ಕವಿಗೆ ಒಂದು ರೀತಿ ಕಷ್ಟ ಆಗುತ್ತೆ. ಖಂಡಿತ. ಅವರು ಒಂದು ಮಾತು ಹೇಳಿದ್ರು ಒಂದು ಸಭೆಯಲ್ಲಿ ಕ್ಯಾಲಿಫೋರ್ನಿಯಲ್ಲಿ, ನಾನು ಹೇಳಿದಾಗ, ನೋಡಿ ಸರ್ ಒಂದು ಸಲ ನೀವು ಬರೆದ ಮೇಲೆ ಆಚೆ ಅದು ಬಂದ ಮೇಲೆ ಅದಕ್ಕೆ ಒಂದು ರೀತಿಯ ರಾಗ ಹಾಕಿ ಹಾಡಿದ ಮೇಲೆ ನಿಮ್ಮ ಸತ್ತಲ್ಲ, ಅದು ನಾಡಿನ ಸತ್ತು, ನಮ್ಮ ಸತ್ತು, ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಆಯ್ತಪ್ಪ ನಮೋ ನಮಃ ಅಲ್ಲ, ನಿಮ್ ಬಗ್ಗೆ ಇರುವಂತ ಅಭಿಮಾನ ಒಲವು ಆ ತರ ತೋರಿಸತ್ತೆ. ಹಾಗಿದ್ರೆ ಅಂದ್ರೆ ಈ ನಿತ್ಯೋತ್ಸವ ಅನ್ನೋದು ಅಂದ್ರೆ ಒಂದು ದಾಖಲೆ ಮಾಡ್ತು ಅನ್ನೋದಕ್ಕೆ ಇನ್ನೊಂದು ನಿದರ್ಶನ, ಹೊರದೇಶದಲ್ಲಿ ಬಿಡುಗಡೆಯಾದಂತ ಪ್ರಪ್ರಥಮ ಧ್ವನಿ ಸುರುಳಿ ಅನ್ನೋ ಹೆಗ್ಗಳಿಕೆ ಅದು ಇದೆ. ಅದು ಇದೆ, ಅದಕ್ಕಿಂತ ಹೆಚ್ಚಾಗಿ ಮೊಟ್ಟ ಮೊದಲನೇ ಕನ್ನಡದ ಭಾವಗೀತೆ ಧ್ವನಿ ಸುರುಳಿ. ಆ ಕಾಲದಲ್ಲಿ ಧ್ವನಿ ಸುರುಳಿಯ ಕಲ್ಪನೆ ಇರಲಿಲ್ಲ, ಕೇವಲ ಹಿಂದಿ ಮತ್ತು ಬೇರೆ ಭಾಷೆಗಳ ಮತ್ತು ಕನ್ನಡದ ಚಲನಚಿತ್ರಗಳ ಕ್ಯಾಸೆಟ್ಸ್ ಬರ್ತಿದ್ವು. ಈ ಭಾವಗೀತೆಗಳು ಯಾವುದು ಎಲ್ಲ ಯಾವುದಕ್ಕೆ ಭಾವಗೀತೆ ಕೇಳಬೇಕಾದ್ರೆ ನೀವು ಆಕಾಶವಾಣಿಗೋ ದೂರದರ್ಶನಕ್ಕೋ ಮನಸ್ಸು ಕೊಡಬೇಕಾಗಿತ್ತು. ಅಂಥ ಹೊತ್ತಲ್ಲಿ ಒಂದು ಕ್ರಾಂತಿಕಾರಿಕವಾದ ಬದಲಾವಣೆ ಆಗಬೇಕು, ಮನೆ ಮನೆಯಲ್ಲೂ ಕೂಡ ಸದಭಿರುಚಿಯ ನಮ್ಮ ಕನ್ನಡದ ಭಾವಗೀತೆಯನ್ನು ಕೇಳಬೇಕು. ಕುವೆಂಪು, ಬೇಂದ್ರೆ, ಪುತ್ತಿನ, ನರಸಿಂಹಸ್ವಾಮಿ, ಅಡಿಗ, ಅನೇಕ ಕವಿಗಳಿದ್ದಾರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಅವರ ಭಾವಗೀತೆಗಳನ್ನು ಕೇಳಬೇಕು, ಕೇವಲ ಪುಸ್ತಕಗಳಲ್ಲಿ ಮಾತ್ರ ಇರಬಾರ್ದು ಅಂತ ನಾನು ಭಾವಿಸಿ ತುಂಬ ಒಂದು ರೀತಿ ಮೊದಲು ಕಷ್ಟಪಟ್ಟು ನಾನೇ ಮಾಡಿದೆ. ಕಾಲಾಂತರದಲ್ಲಿ ಅದನ್ನು IBH ಪ್ರಕಾಶನ ಮುಂಬೈ ಅವ್ರಿಗೆ ಕೊಟ್ಟೆ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಈಗ ವೇಲು ಅವರು ನಮ್ಮ ಇದಕ್ಕೆ ತಗೊಂಡಿದ್ದಾರೆ, ಯಾವುದು ತುಂಬ ಚೆನ್ನಾಗಿ ಅವರು ವಿತರಣೆ ಮಾಡ್ತಿದ್ದಾರೆ, ಅದು ನನ್ನ ಸೌಭಾಗ್ಯ ಅಂತ ಭಾವಿಸಿಲ್ಲ. ಮೊದಲು ದ್ರಾವಿಡ ವಿಶ್ವವಿದ್ಯಾಲಯ ಈ ನಿತ್ಯೋತ್ಸವ ಗೀತೆಯನ್ನ ತಮ್ಮ ಥೀಮ್ ಸಾಂಗ್ ಆಗಿ ಮಾಡ್ಕೊಂಡಿರೋದು ಕೇವಲ ನಿಮಗಲ್ಲ, ಇಡೀ ಕರ್ನಾಟಕಕ್ಕೆ, ಕನ್ನಡಕ್ಕೆ ನೀವು ನಮಗೆ ಕೊಟ್ಟಿರುವ ಗೌರವ, ಅಭಿಮಾನ. ಆಶ್ಚರ್ಯ ಏನು ಅಂದ್ರೆ ನನಗೆ ಗೊತ್ತೇ ಇಲ್ಲ. ಅದು ನಮ್ಮ ಗಿರೀಶ್ ಕಾಸರೊಳ್ಳಿ ಅವರು ನಮ್ಮ ಗೊತ್ತಲ್ಲ ಪ್ರತಿಷ್ಠಿತ, ಇವರು ಒಂದ್ಸಲ ಯಾರ ಬಗ್ಗೆ ಮಾತಾಡೋಕೆ ಇದಕ್ಕೆ ಹೋದಾಗ ಇದು ಹಾಕಿದ್ರಂತೆ, ಅವ್ರು ಕಿವಿ ಚುರುಕಾಯ್ತು ಅಂತಾರೆ. ಏ ನಮ್ಮ ಕನ್ನಡ ನಿತ್ಯೋತ್ಸವ ಪ್ರಿಯ ಗುರುಗಳಾದ ನಿಸಾರ್ ಅಹಮದ್ ಅವ್ರದ್ದು ಒಂದಿಯಲ್ಲ ಅಂತ ಅವ್ರು ನನಗೆ ಹೇಳಿದರು. ಆಮೇಲೆ ಅವ್ರು ಶಾರದಮ್ಮ ಸಿಕ್ಕಿದಾಗ ನಾನು ಹೇಳಿದೆ, ಹೈದರಾಬಾದಲ್ಲಿ ಸಿಕ್ಕಿದಾಗ ಯಾವ ಕಾರ್ಯಕ್ರಮದಲ್ಲಿ ಕಳಿಸ್ಕೊಟ್ರು. ನನಗೆ ತಿಳಿಸೇ ಇಲ್ಲ 7-8 ವರ್ಷಗಳಿಂದ ಹಾಡ್ಕೊಂಡು ಬರ್ತಿದ್ದಾರೆ. ಆದರೆ ಅದಕ್ಕೆ ಈಚೆಗೆ
ಒಂದು 8 ದಿವಸದ ಹಿಂದೆ ನಮ್ಮ ಎಸ್ ಶಿವಶಂಕರ್ ಅನ್ನೋರು ಜಸ್ಟ್ ಲೋಕಲ್ ಅಂತ ಒಂದು ಇದು ಮಾಡ್ಯಾರು, ಆ್ಯಪ್, ಮೊಬೈಲ್ ಆ್ಯಪ್ ಮಾಡಿದ್ದಾರೆ ವಾಟ್ಸಪ್ ಇಲ್ಲಿ. ಅದರಲ್ಲಿ ಅವರು ಅವರ ಒಬ್ಬ ಸಿಬ್ಬಂದಿ ಯಾರು ಬಸವರಾಜ ಯಾರು ಅಂತ ಒಳ್ಳೆ ಅದಕ್ಕೆ ವಿಡಿಯೋ ಇದು ಹಾಕಿದ್ದಾರೆ. ನಾನು ಕ್ಲಿಪ್ಪಿಂಗ್ಸು, ನಾನು ಅಬುದಾಬಿಗೆ ಹೋದಾಗ ಡ್ಯಾನ್ಸ್ ಮಾಡಿದ್ದು ಎಲ್ಲ ನಿತ್ಯೋತ್ಸವ ಇದೆ, ತುಂಬ ಚೆನ್ನಾಗಿ ಅಳವಡಿಕೆ ಆಗಿದೆ, ಸಾಕಷ್ಟು ಪ್ರಶಂಸಾ ಪತ್ರಗಳು ಬಂದಿವೆ ನನಗೆ, ಅಮೇರಿಕಾ, ಇಂಗ್ಲೆಂಡು, ಮತ್ತು ನಿಮ್ಮ ಸಿಂಗಾಪುರಲ್ಲಿ ಎಲ್ಲ ಆಶ್ಚರ್ಯ ಆಯ್ತು ನನಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನೋ ಇವೆಲ್ಲ ನಾನು ಹೇಳಿದ್ನಲ್ಲ, ನಾನು ನಿರೀಕ್ಷಣೆ ಮಾಡದೇ ಇರುವಂಥ ಕೆಲವು ಅದ್ಭುತಗಳು, ಕೆಲವು ಏನು ಹೇಳಿ ಪವಾಡುಗಳು ಅನ್ನಬೇಕು. ಇದು ಮೊದಲಿಂದ ನನಗೆ ಕೆಲವು ಪದ್ಯಗಳ ಬಗ್ಗೆ ನಮ್ಮ ಜನ, ಕನ್ನಡ ಜನ ಮತ್ತು ನನ್ನ ಕನ್ನಡ ತಾಯಿ ಇದನ್ನು ಹರಿಸ್ಕೊಂಡು ಬರ್ತಿದ್ದಾಳೆ, ನಾನು ಅದಕ್ಕೆ ಯಾವತ್ತೂ ಚಿರ ಹೊಡಿ. ಕವಿ ಅಂದರೆ ಬೋಧನಾ ವೃತ್ತಿಯಲ್ಲಿರೋರು ಸಾಹಿತ್ಯಿಕವಾಗಿ ಬೋಧನೆ ಮಾಡ್ಬೋದು, ಆದರೆ ಬರವಣಿಗೆ ಅನ್ನೋವಂಥ ಅಕ್ಷರಗಳನ್ನು ಸೇರಿಸಿ ಪದಗಳನ್ನಾಗಿ ಮಾಡಿ ಸಾಲುಗಳನ್ನು ಮಾಡೋದು ತುಂಬ ಕಡಿಮೆ ಜನ, ಅಂದರೆ ಎಲ್ಲ ಬೋಧನೆಯಲ್ಲಿರೋರು ಇದನ್ನು ಮಾಡಲ್ಲ. ಅಂದರೆ ನಿಮಗೆ ಪ್ರೇರಣೆ ಯಾವಾಗ ಬರವಣಿಗೆ? ಅಷ್ಟೇ ಅಲ್ಲ, ಇನ್ನೊಂದು ಮರ್ತೀರಿ ನೀವು, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಅದೇ ಹೇಳಕ್ಕೆ ಬಂದೆ ಸರ್. ನಾನು ಭೂವಿಜ್ಞಾನ ಸ್ನಾತಕೋತ್ತರದಲ್ಲಿ, ನೀವು ಒಬ್ಬ ಜಿಯಾಲಜಿಸ್ಟ್ ಆಗಿ 35 ವರ್ಷ ಚಿತ್ರದುರ್ಗ, ಬೆಂಗಳೂರು ಮತ್ತು ಶಿವಮೊಗ್ಗ ಕಾಲೇಜುಗಳಲ್ಲಿ ನಾನು ಪಾಠ ಮಾಡಿದ್ದೀನಿ. ಅದನ್ನು ಮಧ್ಯೆ ನೋಡಿ, ವೃತ್ತಿ ಬೇರೆ ಪ್ರವೃತ್ತಿ ಬೇರೆ. ಈ ಪ್ರವೃತ್ತಿ ನಮ್ಮ ಜನ್ಮಕ್ಕೆ ಕಂಟು ಬಂದಿದ್ದು ಎಲ್ಲೋ ನನ್ನ ಹೃದಯಾಂತರಾಳದಲ್ಲಿ. ಪ್ರಕೃತಿಯನ್ನಿ, ದೇವರನ್ನಿ, ಮತ್ತೊಂದನ್ನಿ ಒಂದು ಕಿಡಿ ಇಟ್ಟಿರಬೇಕು, ಹುಟ್ಟ ಒಂದು ಕಿಡಿ ಇರಬೇಕು. ಆ ಕಿಡಿಯನ್ನು ಬೆಳೆಸ್ಕೊಂಡು ಬಂದೆ ನಾನು. ಹೇಗೆ? ನನ್ನ ಅಧ್ಯಯನದಿಂದ, ಲೋಕಾನುಭವದಿಂದ, ನಮ್ಮ ದೊಡ್ಡ ದೊಡ್ಡ ಕವಿ ಸಾಹಿತ್ಯಗಳ ಸಂಪರ್ಕದಿಂದ ಅದನ್ನು ಬೆಳೆಸ್ಕೊಂಡು ಬಂದೆ, ಅವ್ರ ಮಾತುಕತೆಗಳಿಂದ, ಅವರ ಬರವಣಿಗೆಯಿಂದ. ಇದನ್ನು ಯಾವತ್ತೂ ನಮ್ಮಲ್ಲಿರುವಂಥ ಒಂದು ಕಲೆಯಾಗಲಿ, ಸಂಗೀತ ಆಗಲಿ, ಕಾವ್ಯ ಆಗಲಿ, ಒಂದು ಕಿಡಿ ದೈವದತ್ವವಾಗಿರುತ್ತೆ, ಅದನ್ನು ಗುರುತಿಸಿ ಬೆಳೆಸ್ಕೊಂಡು ಹೋಗೋದಿದೆಯಲ್ಲ, ಬೆಳೆಸ್ಕೊಂಡು ಹೋದರೆ ನೀವು ಹೆಸರು ಮಾಡ್ತೀರಿ, ಜನ ನಿಮ್ಮನ್ನು ಮೆಚ್ತಾರೆ. ಬಹುಶಃ ಇದು ನಾನು ಮಾಡ್ಕೊಂಡು ಬಂದೆ. ಒಂದು ಕಡೆ ಪಾಠವನ್ನು ಹೇಳುವಾಗ ತುಂಬ ಮುತುವರ್ಜಿ ವಹಿಸಿ ಸಿದ್ಧತೆ ಮಾಡ್ಕೊಳ್ತಿದ್ದೆ. ಯಾವತ್ತೂ ಕೂಡ ನನ್ನ, ಇವತ್ತು ನೀವು ನನ್ನ ವಿದ್ಯಾರ್ಥಿಗಳನ್ನ ಕಲ್ ಕೇಳ್ಬೋದು, ಅವ್ರು ಇವತ್ತೂ ಹೇಳ್ತಾರೆ ಸಿಕ್ಕಿದಾಗ, ಕೆಲವರು ನನಗಿಂತ ವಯಸ್ಸಾದ ಕಾಣಿಸ್ತಾರೆ, ಸಹ ನೀವು ವಿದ್ಯಾರ್ಥಿ ಆಗಿದ್ದು ಯಾವಾಗಲಿ 67ರಲ್ಲಿಂದ. ಅವ್ರು ಕೇಳಿದ್ರೆ ಸಹ ನೀವು ಪಾಠ ಮಾಡ್ತಿದ್ರಿ, ಮೊದಲು ನಾನೇನು ಮಾಡ್ತಿದ್ದೆ, ಇಂಗ್ಲೀಷಲ್ಲಿ ಪಾಠ ಮಾಡ್ತಿದ್ದೆ. ಇಂಗ್ಲೀಷೇ ನಮ್ಮ ಇದರಲ್ಲಿ, ನಮ್ಮ ವಿಜ್ಞಾನವನ್ನು, ತಾಂತ್ರಿಕ ಮತ್ತು ಈ ಮೆಡಿಕಲ್ಗೆನ್ನೆಲ್ಲ ಇಂಗ್ಲೀಷಲ್ಲೇ ಮಾಡೋರು, ಕನ್ನಡದಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಮಾಡಿದಾಗ ನಮ್ಮ ಡಿಗ್ರಿ ಕ್ಲಾಸ್ನ ಹುಡುಗರು, BSc ಡಿಗ್ರಿ, ಹೆಚ್ಚು ಕೇಳ್ತಿದ್ರು. ನಾನು ದೊಡ್ಡ ದೊಡ್ಡ ಪದಗಳು ಬಳಸಿ ನನ್ನ ಒಂದು ಪಾಂಡಿತ್ಯವನ್ನು ಮೆರೆಯೋಕೆ ಪಾಠ ಮಾಡ್ತಿದ್ದೆ. ಆಮೇಲೆ ನನಗೆ ಅರಿವಾಯಿತು, ಒಂದು 10-15 ವರ್ಷ ಆದಮೇಲೆ ಈ ರೀತಿ ಸರಿಯಲ್ಲ, ನಾನು ಇಂಗ್ಲೀಷಲ್ಲಿ ಏನು ಹೇಳಿದ್ದೀನಿ ಇದನ್ನು ಮತ್ತೆ ಕನ್ನಡದಲ್ಲಿ ಪುನರಾವರ್ತಿಸಿದ್ರೆ ಅದು ಮನದಟ್ಟಾಗುತ್ತೆ, ಯಾಕೆಂದರೆ ನಮ್ಮ ಪ್ರಾದೇಶಿಕ ಭಾಷೆ, ನಮ್ಮ ಹುಟ್ಟು ಭಾಷೆ ಇದು. ನಾನು ಮಾಡಿದಾಗ ಆ ಮುಖಗಳು ಒಳ್ಳೆ ಕವಲ ಥರ ಅರಳ್ತಿದ್ವು, ನಾನು ಕೇಳ್ತಿದ್ದೆ ಹ್ಯಾವ್ ಯು ಅಂಡರ್ಸ್ಟ್ಯಾಂಡ್ ಅಂತ, ಎಸ್ ಸರ್ ಅನ್ನೋರು ನನಗೆ ತೃಪ್ತಿ ಕೊಡ್ತಿತ್ತು. ಆ ಒಂದು ಇದನ್ನು ಬೆಳೆಸ್ಕೊಂಡು ಬಂದಿರಿ. ಕನ್ನಡ ಮಾಧ್ಯಮ ಆಗೋಕ್ಕೆ ಮುಂಚಿಂದನು ಇಂಗ್ಲೀಷಲ್ಲಿ ಪಾಠ ಮಾಡಿದ್ಮೇಲೆ ಒಂದು 10 ನಿಮಿಷ ಕನ್ನಡದಲ್ಲಿ ಅದನ್ನು ವಿವರಿಸೋ ಒಂದು ಪ್ರಯತ್ನ ಮಾಡಿದೆ ನಾನು, ಅದು ಇವತ್ತು ಫಲ ಕೊಟ್ಟಿದೆ. ನಿಜವಾಗ್ಲೂ ಸರ್, ನಿಮ್ಮಂಥ ಗುರುಗಳನ್ನು ಪಡಿಬೇಕು ಅಂದರೆ ಯೋಗ ಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಗುರುಗಳನ್ನು ಅಂದರೆ ಪಾಠ ಕೇಳಿ ನಾವೇನೋ ಬದುಕಲ್ಲಿ ಒಂದು ಬದಲಾವಣೆ ಆಗೋದಕ್ಕೆ ಸಾಧ್ಯ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ದಿನಾಗಲೂ. ಯೋಗದ ನಂತರ ನಮ್ಮ ಮಾತುಕತೆ ಮುಂದುವರಿತಾ ಇದೆ ಡಾಕ್ಟರ್ K.S.Nissar Ahmed ಅವರೊಂದಿಗೆ. ನಿತ್ಯೋತ್ಸವದ ಕವಿ, ತಮ್ಮ ಮನಸ್ಸು ಬಿಚ್ಚಿ ಇವತ್ತು ನಮ್ಮೊಂದಿಗೆ ಹಲವಾರು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸೊ ಈ ಬ್ರೇಕ್ಗೆ ಹೋಗೋಕ್ಕೆ ಮುಂಚೆ, ಸೆಗ್ಮೆಂಟ್ಗೆ ಹೋಗೋಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರಿ ನೀವು, ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಅಂತ. ಈ ವೃತ್ತಿಯಲ್ಲಿ ನೀವು ಜಿಯಾಲಜಿಸ್ಟ್ ಆಗಿ, ಪ್ರವೃತ್ತಿಯಲ್ಲಿ ಲೇಖಕರಾಗಿ, ಹಲವಾರು ಆರ್ಟಿಸ್ಟ್ಗಳಿಗಾಗಲಿ, ಕಲಾವಿದರಿಗೆ, ಬರಹಗಾರರಿಗೆ ಒಂದು ಮೂಡ್ ಸ್ವಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ವೃತ್ತಿಗೆ 9 to 5 ಯು ಹ್ಯಾವ್ ಟು ಬಿ ದೇರ್. ದಿನ ಬೆಳಗಾದರೆ 9 ಗಂಟೆಗೆ ಅಲ್ಲಿರಬೇಕು, 5 ಗಂಟೆಗೆ ಬರಬೇಕು. ಈ ಮೂಡ್ ಸ್ವಿಂಗ್ಗಳನ್ನು, ಈ ಕಟ್ಟುನಿಟ್ಟಾದ ಒಂದು ದಿನಚರಿಯನ್ನು ನೀವು ಹೇಗೆ ಮ್ಯಾನೇಜ್ ಮಾಡೋಕ್ಕಾಯ್ತು? ಇದು ಮೊದಲು ಬಹಳ ಕಷ್ಟ ಆಗೋದು. ಪ್ರಾರಂಭಿಕ ದಿನಗಳಲ್ಲಿ 1959ರಲ್ಲಿ ನಾನು ಅಧ್ಯಾಪಕನಾಗಿ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಸೇರಿದೆ. ಬಹಳ ಕಷ್ಟ ಆಗೋದು. ಈ ವಿದ್ಯಾರ್ಥಿಗಳನ್ನು ಮುಖಾಮುಖಿಯಾಗಿ ನಿಂತು, ಸುಮಾರು ಒಂದು 70-80 ಜನ ಇರೋರು. ಮೊದಲು ಸ್ವಲ್ಪ ಒಂದು ರೀತಿ ಅಧೈರ್ಯನಾಗ್ತಿದ್ದೆ ನಾನು, ಅಳಕೆ ಉಂಟಾಗ್ತಿತ್ತು. ಬರ್ತಾ ಬರ್ತಾ ಆಮೇಲೆ ನನಗೆ ಅನ್ನಿಸ್ತು, ನಾನು ಬರವಣಿಗೆಯನ್ನು ಮತ್ತು ನನ್ನ ಈ ಬೋಧನೆಯನ್ನು ಎರಡನ್ನೂ ಕೂಡ ಮಿಶ್ರಣ ಮಾಡಬಾರ್ದು, ಇವೆರಡೂ ಬೇರೆ ಬೇರೆ ಒಂದು ರೀತಿಯ ಶಾಖೆಗಳು ಅಂದ್ಕೊಂಡು, ನನ್ನ ಏಕಾಂತದಲ್ಲಿ ಮನೆಯಲ್ಲಿ ಅಥವಾ ನಾನು ಈ ವಾಯುವಿಹಾರಕ್ಕೆ ಹೋದಾಗ, ಲಾಲ್ಬಾಗ್ ನನ್ನ ಅಚ್ಚುಮೆಚ್ಚಿನ
ಒಂದು ತಾಣ. ಈಗಲಿಂದಲ್ಲ 1940 ಪ್ರಾಥಮಿಕ ಶಾಲೆಯ ಮೊದಲನೇ ತರಗತಿ ಅಲ್ಲೇ ನಮ್ಮ ಮನೆ ಇದ್ದಿದ್ದು, ಸ್ಕೂಲ್ ಇದ್ದಿದ್ದು. ಆ ಕಾಲದಿಂದ ನಾನು ಹೋದಾಗ ನನ್ನ ಕಾವ್ಯದ ಬಗ್ಗೆ ಆಗಲಿ, ನನ್ನ ಭಾವನೆಗಳ ಬಗ್ಗೆ ಸಾಕಷ್ಟು ಚಿಂತನೆ ನಡೆಸ್ತಿದ್ದೆ. ಆಮೇಲೆ ಕೆಲವು ಸಲ ಸ್ಫೂರ್ತಿಯಿಂದ ಬರಿತಿರುವಂತಲ್ಲ, ಅದು ನಿಜ ಇರಬಹುದು, ತಾತ್ಕಾಲಿಕವಾಗಿ ಅನಿಸಿದ್ರು ಕೂಡ ಆ ಸ್ಫೂರ್ತಿಯ ಹಿಂದೆ ಎಷ್ಟು ವರ್ಷಗಳ ಇದಿರುತ್ತೋ ಅದು ನಮ್ಮ ಈ ಸುಪ್ತ ಪ್ರಜ್ಞೆಯಲ್ಲಿ ಅದು ಅಡಗಿರುತ್ತೆ. ಬರೆಯುವಾಗ ಅದು ಹೊರಬರುತ್ತೆ. ಯಾಕೆಂದರೆ ಸಾಹಿತ್ಯದ ಈ ಸೃಷ್ಟಿ ಪ್ರಕ್ರಿಯೆ ಇದೆಯಲ್ಲ, ತುಂಬ ನಿಗೂಢವಾದದ್ದು. ಅದು ಪ್ರಜ್ಞೆಯ ಮೂಲಕ ನೀವು ಬರೆಯೋಕ್ಕೆ ಹೋದರೂ ಕೂಡ ಹೋಗ್ತಾ 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 ಒಂದು ಅಪ್ರಜ್ಞಾ ಸ್ಥಿತಿಗೆ ನೀವು ಮುಳುಗಬೇಕಾಗುತ್ತೆ. ಅದಕ್ಕೆ ನಾನು ಯಾವತ್ತೂ ಹೇಳ್ತಿರ್ತೀನಿ, ಈ ಮಂತ್ರಕ್ಕೆ ಮೈಯಾಕಾರ ಮೂಡಿಸಿ ಮಂಡಲವಾಗಿಸುವ ಮನೋಜ್ಞ ಮಾಟಗಾರಿಕೆ ಈ ಕಾವ್ಯ ಸೃಷ್ಟಿ ಪ್ರಕ್ರಿಯೆ ಅದು ಅಂತ. ಇದು ನಮಗೆ ಅರ್ಥ ಆಗೋಲ್ಲ. ಈ ಮಂತ್ರವನ್ನು ನೀವು ಮಂಡಲ ಮಾಡೋದಿದೆಯಲ್ಲ, ಇದು ಸಾಧಾರಣ ಚೈತನ್ಯಗಳು ಸಾಧ್ಯ ಆಗೋಲ್ಲ. ಕವಿಭೂತಿಗಳಿಗೆ ಮತ್ತು ಅಂದರೆ ನನ್ನ ಬಗ್ಗೆ ಹೇಳ್ತಿಲ್ಲ, ನಾನು ಮಹಾಕವಿಗಳು ಜನ ನಮ್ಮ ನಾಡಲ್ಲಿ ಜಗತ್ತಲ್ಲಿ ಆಡಿ ಹೋಗಿದ್ದಾರೆ, ಅವ್ರಿಗೆಲ್ಲ ಬಹುಶಃ ಈ ಒಂದು ಮಂತ್ರವನ್ನು ಮಂಡಲ ಮಾಡುವಂಥ ಒಂದು ಅದ್ಭುತವಾದ ಕ್ರಿಯಾಶಕ್ತಿ ಇತ್ತು ಅಂತ ಕಾಣುತ್ತೆ. ನಾನು ಹೇಳಿದಾಗ ಅದನ್ನು ನಾವು ಸುಧಾರಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಹೀಗೆ ನಾನು ಅದನ್ನು ತುಂಬ ಅಭ್ಯಾಸದಿಂದ ನನ್ನ ಬರವಣಿಗೆ ಮತ್ತು ನನ್ನ ಬೋಧನೆ ಇವೆರಡರ ಮಧ್ಯೆ ಇರೋ ಕಂದರವನ್ನು ಆದಷ್ಟು ದೊಡ್ಡದಾಗಿದ್ದ ಕಂದರವನ್ನು ಕಡಿಮೆ ಮಾಡಿಕೊಳ್ತಾ ಬಂದೆ. ಕಾಲಾನುಕಾಲದಲ್ಲಿ ನನಗೆ ಅದು ಕಷ್ಟ ಆಗಲಿಲ್ಲ. ಈಗ ಈಜು ಕಲಿಬೇಕಾದ್ರೆ ನೀವು ಒಂದು ರೀತಿಯಲ್ಲಿ ಒಂದು ಬೆಂಡೋ ಮತ್ತು ಸೋರೆ ಬುರುಡೆನೋ ಬೇಕಾಗುತ್ತೆ, ಆದರೆ ಈಜು ಕಲಿತ ಮೇಲೂ ಅದನ್ನು ಬೇಕಾಗಲ್ಲ. ಅದು ಈಗ ಮೊದಲು ನೀವು ತುಂಬ ಸಿದ್ಧತೆ ಮಾಡ್ಕೋಬೇಕು. ತುಂಬ ಸಿದ್ಧತೆ ಮಾಡಿಕೊಂಡ್ಮೇಲೆ ಮುಂದೆ ನೆಲೆಯಲ್ಲಿ ನೀವು ಈಗ ನೋಡಿ ಯೋಗ ನೋಡಿದರೆ ಈಗ ಸಣ್ಣ ಸಣ್ಣ ಮಕ್ಕಳು ಅಷ್ಟು ಪರಿಣತಿಯಿಂದ ಏನು ಮಾಡಬೇಕಾದ್ರೆ ಎಷ್ಟೆಲ್ಲ ಹಿಂದೆ ಸಿದ್ಧತೆ ಇರಬೇಕು. ಹೀಗೆ ನಿಮ್ಮ ಸಿದ್ಧತೆ ಮೇಲೆ ಹೋಗುತ್ತೆ, ನಿಮ್ಮ ಸಂಕಲ್ಪದ ಮೇಲೆ ಹೋಗುತ್ತೆ. ನೀವು ದೃಢವಾಗಿ ಇದನ್ನು ಮಾಡ್ತೀನಿ ನಾನು ಮಾಡಬೇಕು ಅಂತ ನೀವು ಖಚಿತವಾಗಿ ಅದನ್ನು ನೆನೆಸ್ಕೊಂಡಾಗ ನೀವು ಮಾಡುವಂಥ ಒಂದು ಶಕ್ತಿ ಆ ದೇವರನ್ನ ಮತ್ತೊಂದನ್ನ ಆ ಶಕ್ತಿ ನಮಗೆ ಕೊಡುತ್ತೆ. ಮತ್ತೆ ಮಾತು ಮುಂದುವರೆಸ್ತಾ ಇದ್ದೀನಿ. ನಮ್ಮೊಟ್ಟಿಗೆ ಪದ್ಮಶ್ರೀ ನಾಡೋಜ ಡಾಕ್ಟರ್ K.S.Nissar Ahmed ಅವರ ಜೊತೆ ನಿಲ್ಲಿದ್ದಾರೆ. ಸರ್, ಸಾಹಿತ್ಯ ಬರೆಯೋದು ಅಥವಾ ಏನೇ ಆದ್ರೂ ಒಂದು ಕಡೆ ಯಾರನ್ನೋ ನೋಡಿದಾಗ, ಮಾತನಾಡಿದಾಗ, ಬರವಣಿಗೆ ನೋಡಿದಾಗ ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಅಂತ ಕೇಳ್ತಾರೆ. ಈಗ ಹಳ್ಳಿಯವ್ರು ಯಾರೋ ಆದರೆ ಇವ್ರ ಭಾಷೆನೇ ಸರಿ ಇಲ್ಲಪ್ಪ ಅಂತ ಹೇಳ್ತಾರೆ. ಆದರೆ ನಾನು ನಿಮ್ಮನ್ನು ಜನಾಂಗೀಯವಾಗಿ ಮಾತನಾಡ್ತಾ ಇಲ್ಲ, ಆದರೆ ನಿಮ್ಮ ಇಷ್ಟು ಶುದ್ಧವಾದ ಭಾಷೆ ಸಾಹಿತ್ಯ ಇದೆಲ್ಲದಕ್ಕೂ ಹಿಂದೆ ಯಾರು ನಿಮಗೆ ಪ್ರೇರಣೆ ನೀಡಿದ್ದು ಅಥವಾ ಗುರು ಇದ್ದಿದ್ದು? ನನ್ನ ಪ್ರಥಮ ಗುರು ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ತಂದೆಯವರು. ಅವರು ಕನಕಪುರದ ಕೊಕ್ಕರೆ ಹೊಸಹಳ್ಳಿ ಅನ್ನೋ ಗ್ರಾಮದಿಂದ ಬಂದವರು. ನಮ್ಮ ತಾತ ಸಾಕಷ್ಟು ಜಮೀನಿದ್ದವರು. ಅವರು ಓದಿಸೋ ಆಸೆ ಇರಲಿಲ್ಲ, ನಮ್ಮ ತಂದೆಯವ್ರ ಹಠ ನಾನು ಓದಬೇಕು ಅಂತ. ಹೀಗಾಗಿ ಕೋಡಹಳ್ಳಿ ಅಂತ ಒಂದು ಮೂರು ಕೋಡಿಹಳ್ಳಿಯಿಂದ 3 ಮೈಲಿ ದೂರದಲ್ಲಿರುವಂಥ ಇದಕ್ಕೆ ಒಬ್ಬ ಮೇಷ್ಟ್ರ ಹತ್ರ ಕಳಿಸೋರಂತೆ. ಅಲ್ಲಿ ಅವರು ಗುರುಗಳು ಪಾಠ ಹೇಳ್ಕೊಡೋರು. ಅವರು ಕನ್ನಡದ ತುಂಬ ಅಭಿಮಾನಿಗಳಂತೆ ಆ ಗುರುಗಳು. ಹಳೆಗನ್ನಡದ ಎಷ್ಟೋ ಕಾವ್ಯದ ಪಂಕ್ತಿಗಳನ್ನು ಅದನ್ನು ಇವರು ಬಾಯಿಪಾಠ ಮಾಡಿಸಿದ್ದಂತೆ. ಶ್ರೀವಧುವಿನ ಬಕ ಚಕೋರ ಕಂಪಿಡಿ ಅದನ್ನು ಇಂಥದ್ದು ಬೇಕಾದಷ್ಟು ನಮ್ಮ ತಂದೆಯವರು ಹೇಳೋರು ನಮಗೆ. ನಮಗಿದ್ದಿದ್ದು ಒಂದೇ ಒಂದು ಮನೋರಂಜನೆಯ ಸ್ಥಳ ಅಂದರೆ ಆ ಕಾಲದಲ್ಲಿ ಲಾಲ್ಬಾಗು. ಟಿ ವಿ ಇರಲಿ ಅದ್ರ ಕಲ್ಪನೆಯೂ ಇರಲಿಲ್ಲ, ರೇಡಿಯೋ ಕೂಡ ಇರಲಿಲ್ಲ. 1940 ಆಗ ನಮಗೆ ಶಾಲೆ ಬಿಟ್ಟ ತಕ್ಷಣ ನಮ್ಮ ಮನೆ ಪಕ್ಕದಲ್ಲೇ ಒಂದು ರಸ್ತೆ ದಾಟೋದು ಕ್ರಂಬಿಗಲ್ ರೋಡು ಲಾಲ್ಬಾಗು. ಅಲ್ಲಿ ಆಗ ಕಬ್ಬಿಣದ ಸರಳುಗಳಿದ್ವು ಕೆಲವು ಜಾಗದಲ್ಲಿ, ಅದು ನುಗ್ಗಿ ಹೊರಟೋಗ್ತಿದ್ವಿ. ಮಧ್ಯಾಹ್ನದಿಂದ ಸಂಜೆವರೆಗೂ ಆ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ನಾವು ಕಳೀತಿದ್ವಿ ಬಹಳ ಜನ. ನಾವು ಆಗಾಗ್ಗೆ ಪಾಠ ಓದಿದ್ದನ್ನು ಹೇಳಿಕೊಂಡು ಧರಣಿ ಮಂಡಲ ಮಧ್ಯದೊಳಗೆ ಪದ್ಯ ನಮ್ಮ ಒಬ್ಬ ಮೇಡಮ್ ಹಾಡೋರು ಅದನ್ನು ನಾವೆಲ್ಲ ಕಣ್ಣೀರು ಸುಸ್ತಾ ಅದನ್ನು ಕೇಳ್ತಿದ್ವಿ. ಯಾಕೆಂದರೆ ಆ ದುಷ್ಟ ವ್ಯಾಘ್ರನ ಒಂದು ಚಿತ್ರ ಒಂದು ಕಡೆ, ಇನ್ನೊಂದು ಆ ಅಮಾಯಕ ಗೋವಿನ ಚಿತ್ರ ಒಂದು ಕಡೆ, ಇವೆಲ್ಲ ತುಂಬ ಮನಸ್ಸಿನ ಮೇಲೆ ಭಾವಾತ್ಮಕವಾದ ಪರಿಣಾಮ ಬೀರೋದು. ಇವನ್ನೆಲ್ಲ ಜ್ಞಾಪಿಸ್ಕೊಂಡು ಹಾಡಬೇಕಾಗಿದೆ. ನಾವು ಅದನ್ನು ಬಾಯಿಪಾಠ ಮಾಡಿದಾಗ ಕೆಲವು ಸಲ ಹಾಡೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಅಂದರೆ ಆಗಲೇ ನನಗೆಲ್ಲೋ ಈ ಭಾವಗೀತೆಗಳು ಮತ್ತು ಕಾವ್ಯದ ಬಗ್ಗೆ ಒಂದು ಆಸಕ್ತಿ ಹುಟ್ಟಿರಬಹುದು. ಆದರೆ ನಮ್ಮ ತಂದೆಯವರು ಭಾನುವಾರ ದಿವಸ ರಜಾ ದಿವಸ ಅವರು ಫುಡ್ ಇನ್ಸ್ಪೆಕ್ಟರ್ ಆಗಿದ್ದರು ಆ ಕಾಲದಲ್ಲಿ. ದೊಡ್ಡ ಹುದ್ದೆ ಒಂದು ಕಾಲದಲ್ಲಿ ದೊಡ್ಡ ಹುದ್ದೆ, ಇವತ್ತು ಬಿಡಿ ಇದು ತುಂಬ ಸಾಧಾರಣ. ನನ್ನನ್ನು ನನ್ನ ತಮ್ಮನ್ನ ಗಂಗಪ್ಪ ಮೇಸ್ಟ್ರು ಅಂತ ಒಬ್ಬರು ಮೇಸ್ಟ್ ಇದ್ದರು, ಅವ್ರ ಜೊತೆಯಲ್ಲಿ ಈ ಲಾಲ್ಬಾಗಲ್ಲಿ ಕೈ ಹಿಡ್ಕೊಂಡು ನಡೀತಾ ಕನ್ನಡದ ಕೆಲವು ಪದಗಳ ಉಚ್ಚಾರ ಹೇಳ್ಕೊಡೋರು. ಉಚ್ಚಾರ ಅಲ್ಲ, ಉಚ್ಚಾರ ಅರ್ಥ ಆಯ್ತೆ. ನಿರ್ವಿಘ್ನ, ವಿಘ್ನ, ವಿಜ್ಞಾಪನೆ, ಇದೆಲ್ಲ ಏನೇನು. ಆಮೇಲೆ
ಈ ಮಹಾಪ್ರಾಣ ಅಲ್ಪಪ್ರಾಣಗಳ ಬಗ್ಗೆ ಪ್ರಪ್ರಥಮವಾಗಿ ಅರಿವನ್ನು ಮೂಡಿಸ್ತವ್ರು ನಮ್ಮ ತಂದೆಯವರು. ಅವ್ರಿಗೆ ಆ ಒಂದು ತರಬೇತಿ ಕೊಟ್ಟಿದ್ರು ಅವರ ಮೇಸ್ಟ್ರು. ಸೊ ಹೀಗಾಗಿ ನನಗೊಂದು ರೀತಿಯ ಮೊದಲಿಂದ ಅಷ್ಟೇ ಭಾಷೆಯನ್ನು ಅನ್ಸೋದು ಸರ್, ಉರ್ದುವು ಅಷ್ಟೇ ತುಂಬಾ ಸುಮಧುರವಾದ ಸುಮಧುರವಾಗಿರೋದು ಅಷ್ಟೇ ಅಲ್ಲದೆ ಅದರಲ್ಲೂ ಈ ಮಾತೃಭಾಷೆ ಉರ್ದು, ಮನೆಯಲ್ಲಿ ಮಾತಾಡೋದು ಉರ್ದು. ಅದರಿಂದ ಅದರ ಸ್ಪಷ್ಟತೆ ನಿಮಗೆ ಕನ್ನಡದಲ್ಲಿ ಬಂದಿದ್ಯಾ? ಬಂದಿರಬಹುದಾ? ಸ್ಪಷ್ಟತೆಗಿಂತ ಹೆಚ್ಚಾಗಿ ಅದರ ಅನೇಕ ಪದಗಳನ್ನು ನಾನು ಬಳಸ್ಕೊಂಡಿದ್ದೀನಿ, ಅನೇಕ ಪದ. ಆದರೆ ಉರ್ದು ಸಾಹಿತ್ಯನೂ ಸಾಕಷ್ಟು ನಾನು ಓದ್ಕೊಂಡಿದ್ದೀನಿ. ನಾನು ಉರ್ದುವಲ್ಲಿ ಬರೀದೇ ಹೋಗಿರಬಹುದು, ಬರವಣಿಗೆ ಸಾಧ್ಯ ಇಲ್ಲ ನನಗೆ. ಆದರೆ ಅಲ್ಲಿ ಸ್ವಲ್ಪ ಸುಮಾರು ಅದನ್ನ ಓದಿದ್ದೀನಿ, ಹೆಚ್ಚು ನನ್ನ ಪರಿಶ್ರಮ ಇಲ್ಲ ಅದ್ರ ಬಗ್ಗೆ. ಆದರೆ ಓದಿದ್ದನ್ನು ಅರಗಿಸ್ಕೊಂಡಿರೋದನ್ನು ನಾನು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಕನ್ನಡದಲ್ಲೂ ಹಾದಿರಬೇಕು. ಅದರಲ್ಲೂ ನನ್ನ ಪದಗಳ ಬಗ್ಗೆ ಹೇಳ್ತಾ ಕೆಲವರು ದೊಡ್ಡ ವಿದ್ವಾಂಸ ವಿಮರ್ಶಕರು, ಒಂದು ರೀತಿ ವಿಚಿತ್ರವಾದ ಭಾಷೆ ನಿಮ್ಮದು, ಕನ್ನಡವನ್ನು ಕನ್ನಡ ಕಾಣದೇ ಇರುವಂಥ ಅಪೂರ್ವದ್ದು ಅಂತ ಏನೇನು ಹೇಳ್ತಾರೆ. ಅವರ ಒಂದು ದೊಡ್ಡ ಬಿಡಿ. ಉರ್ದುವಲ್ಲಿರುವ ಗಜಲ್ ಆಗಿರಬಹುದು, ಶಾಯರಿ ಆಗಿರಬಹುದು, ಆ ಫಾರ್ಮ್ಯಾಟ್ ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ. ಇಲ್ಲ, ಅದನ್ನ ನಾನು ಪ್ರಯತ್ನ ಪಟ್ಟೆ. ಗಜಲ್ ಅನ್ನೋ ಸಾಧ್ಯನೇ ಆಗೋಲ್ಲ. ಇವ್ರು ಸುಮ್ಮನೆ ಗಜಲು ಗಜಲು ಅಂತ ಬಡ್ಕೊಳ್ತಾರೆ ನಮ್ಮ ಕವಿಗಳು. ಬರೀ ಗಜಲ್ ಅನ್ನೋದು ಉರ್ದುಗೆ ಮಾತ್ರ ಸೀಮಿತ. ಅಲ್ಲಿ ಆ ಒಂದು ರೀತಿಯ ಮಾರ್ಧವತೆ, ಆ ಒಂದು ರೀತಿಯ ಸಮ್ಮೋಹಕತೆ ಮತ್ತು ವೈಣಿಕತೆ, ಮ್ಯೂಸಿಕ್ಯಾಲಿಟಿ ಇದೆಯಲ್ಲ, ಬಹುಶಃ ಉರ್ದು ಭಾಷೆಗೆ ಅದು ತುಂಬ ಸಂಗತವಾಗಿ ಹೊಂದ್ಕೊಂಡು ಬಂದಿದೆ. ಅದನ್ನು ಗಜಲಲ್ಲಿ ತರೋಕೆ ಸಾಧ್ಯ ಆಗಲ್ಲ. ಈ ಗಾಲಿಬ್ ಅಂತ ದೊಡ್ಡ ಕವಿಗಳು ಅದನ್ನು ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ನಮ್ಮಲ್ಲಿ ಅದು ಸಾಧ್ಯ ಆಗೋಲ್ಲ. ಏನು ಬರೆದ್ರೂ ಭಾವಗೀತೆ ಆಗಿಬಿಡುತ್ತೆ. ನಾನು ಗಜಲ್ ಬರೀಬೇಕು ಅಂತ 1975 ಪ್ರಯತ್ನ ಪಟ್ಟೆ. ಮತ್ತದೇ ಸಂಜೆ ಅದೇ ಬೇಸರ, ಅದೇ ಸಂಜೆ ಅದೇ ಕಾಂತ. ನಾನೇನು ಮಾಡಿದೆ, ಜನಗಳಿಗೆ ಇದು ಗಜಲ್ ಅಂತ ಗೊತ್ತಾಗಬೇಕು ಅಂತ ನಮ್ಮ ನನ್ನ ಭಾಳ ಮೆಚ್ಚಿನ ಗಾಯಕ ತಲತ್ ಮೆಹಮೂದ್ ಅವ್ರು ಹಾಡಿದ್ದಾರೆ ಒಂದು ಹಾಡು, ಫಿರ್ ವಹಿ ಶಾಮ್ ವಹಿ ಹಮ್ ವಹಿ ತನ್ಹಾಯಿ, ಫಿರ್ ವಹಿ ಶಾಮ್ ವಹಿ ಹಮ್ ವಹಿ ತನ್ಹಾಯಿ ಅಂತ ಒಂದು ಹಾಡು. ಅದಕ್ಕೆ ಮೊದಲು ಅದೇ ಸಂಜೆ ಅಂತ ಇಟ್ಟೆ, ಗಜಲ್ ಜ್ಞಾಪಕ ಬರಲಿ ಅಂತ. ಆದರೆ ಅದು ಗಜಲ್ ಆಗಲೇ ಇಲ್ಲ. ಅನಂತ ಸ್ವಾಮಿಗಳು ತುಂಬ ಒಳ್ಳೆ ಒಂದು ರಾಗ ಹಾಕೋರು, ಹಾಕಿದ್ರು ಕೂಡ ಆ ಗಜಲ್ ಆಗಲಿಲ್ಲ. ಅದು ಯಾಕಂದ್ರೆ ಈಗ ನಮ್ಮ ಸ್ಥೂಲವಾಗಿ ಭಾವನೆಗಳನ್ನು ಹಿಡಿಯಬಹುದು, ವಿನ ಭಾಷೆಯ ಆ ರಿದ್ಮಿಕ್ ನ್ಯಾನ್ಸಸ್ ಅಂತೀವಲ್ಲ, ಧ್ವನಿ ಸೂಕ್ಷ್ಮತೆಗಳನ್ನ ಹಿಡಿಯೋಕ್ಕಾಗಲ್ಲ. ಅದು ಬಹಳ ಕಷ್ಟ. ಹೀಗಾಗಿ ನಾನು ಉರ್ದುವಿಂದ ಸಾಕಷ್ಟು ಪ್ರಭಾವ ಪಡೆದಿದ್ದೀನಿ. ಆದರೆ ಉರ್ದು ಭಾಷೆನ ತದ್ದತ್ತಾಗಿ ಬಳಸೋದು ಸಾಧ್ಯ ಆಗೋಲ್ಲ, ಭಾಷೆಯ ಕೆಲವು ಸೂಕ್ಷ್ಮತೆಗಳನ್ನು. ಅದು ಬಹಳ ಕಷ್ಟ ಆಗುತ್ತೆ. ಒಂದೊಂದು ಭಾಷೆಗೂ ಒಂದೊಂದು ವೈಶಿಷ್ಟ್ಯ ಇದೆ ಅಂತ ಅದಕ್ಕೆ ಹೇಳಿದ್ದೆ. ಒಟ್ಟಾರೆ ನೀವು ಹೇಳೋದಾದರೆ ನಿಮ್ಮ ಕನ್ನಡದ ಭಾಷಾ ಪಾಂಡಿತ್ಯಕ್ಕೆ ನಿಮ್ಮ ತಂದೆ ಅವರ ಗುರುಗಳು, ಅಂದರೆ ಒಟ್ಟಾರೆ ಗುರು ಪರಂಪರೆ ಇಲ್ಲಿ ಮತ್ತೆ ಅಷ್ಟೇ ಅಲ್ಲ, ಗುರುಗಳನ್ನು ನೆನಪಿಸ್ಕೊಳ್ತಾ ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಖ್ಯಾತ ನಟಿ ಅನುಪ್ರಭಾಕರ್ ಅವರು ಶುಭಾಶಯಗಳನ್ನು ತಿಳಿಸಿರೋದಿದೆ, ನೋಡ್ಕೊಂಡು ಬರೋಣ. ದೂರದರ್ಶನ ಚಂದನ ವಾಹಿನಿಗೆ 34 ವಸಂತ. ಈ ಸಂದರ್ಭದಲ್ಲಿ ಪ್ರಾರಂಭ ಆಗಿರೋದು ಶುಭೋದಯ ಕರ್ನಾಟಕ. ಇದೊಂದು ಬ್ರೇಕ್ಫಾಸ್ಟ್ ಶೋ. ಈ ಕಾರ್ಯಕ್ರಮ ಕನ್ನಡಿಗರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮನ ತಪ್ಪದೆ ವೀಕ್ಷಿಸಿ. ನಮಸ್ಕಾರ. ಹೀಗೆ ಹಲವಾರು ಗಣ್ಯರು ಶುಭೋದಯ ಕರ್ನಾಟಕಕ್ಕೆ ತಮ್ಮ ಶುಭಾಶಯಗಳನ್ನು ಕೋರ್ತಿದ್ದಾರೆ. ಆ ಶುಭಾಶಯದೊಂದಿಗೆ ತಮ್ಮ ಉಪಸ್ಥಿತಿಯಲ್ಲಿ ಈ ಶುಭೋದಯ ಕರ್ನಾಟಕಕ್ಕೆ ಹೊಸ ಆಯಾಮವನ್ನು ಕಲ್ಪಿಸ್ತಾ ಇದ್ದಾರೆ ಡಾಕ್ಟರ್ K.S.Nissar Ahmed ಅವರು. ಸರ್, ನಿಮ್ಮ ಮುಂದಿಗೆ ಮಾತುಗಳನ್ನು ಮುಂದುವರಿಸ್ತಾ ನನಗಿರುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಈಗ ಉರ್ದು ಬೇರೆ ಕನ್ನಡ ಬೇರೆ, ಅದದೇ ಆದ ಭಾಷೆಗಳಿಗೆ ಅದದೇ ಆದ ಧ್ವನಿ ಇದೆ. ಆ ಭಾಷೆಯ ಧ್ವನಿ ಮುಂದುವರಿಸ್ಕೊಂಡು ಹೋದಾಗ ಹಲವಾರು ಭಾಷೆಯಿಂದ, ಅಂದರೆ ಎಸ್ಪೆಷಲಿ ಇಂಗ್ಲೀಷ್ನಿಂದ ಶೇಕ್ಸ್ಪಿಯರ್ನ ಅನುವಾದಗಳು ನೀವು ಮಾಡಿದ್ದೀರಾ ಕನ್ನಡಕ್ಕೆ, ಇದು ಹೇಗೆ ಸಾಧ್ಯ ಆಯಿತು? ಇಂಗ್ಲೀಷು ತುಂಬ ಶ್ರೀಮಂತ ಭಾಷೆ ನಮ್ಮ, ಅದನ್ನು ಇವತ್ತು ನಾವು ಬಿಟ್ಟು ಬದುಕೋ ಹಾಗಿಲ್ಲ. ನಮ್ಮ ಜಗತ್ತಿಗೆ ಅದೊಂದು ಗವಾಕ್ಷಿ ಇದ್ದ ಹಾಗೆ, ನಮ್ಮ ಜ್ಞಾನಕ್ಕೆ ಗವಾಕ್ಷಿ, ಅದನ್ನು ಕಲಿಯಲೇಬೇಕು.
ಆದರೆ ನಮ್ಮ ಭಾಷೆ ಮೇಲೆ ಸವಾರಿ ಮಾಡದೇ ಇರೋವಂಥ ಜಾಗರೂಕತೆಯನ್ನು ನಾವು ವಹಿಸ್ಕೋಬೇಕು. ಕನ್ನಡವನ್ನು ಇಲ್ಲಿ ಬೆಳೆಸದೇ ಇದ್ರೆ ಇಂಗ್ಲೆಂಡಲ್ಲೋ ಅಮೇರಿಕಾಲ್ಲೋ ಬೆಳೆಸೋಕ್ಕಾಗಲ್ಲ. ಈ ಸಣ್ಣ ನೆಲೆಯಲ್ಲಿ ಎ ಆರ್ ಕೆ ಶಾಸ್ತ್ರಿಗಳು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ 1945-46 ಹೈದರಾಬಾದಲ್ಲಿ ಇದೇ ಮಾತನ್ನು ಹೇಳಿದರು, ನೀವು ಬಳಸದೇ ಇದ್ರೆ ಯಾರು ಬಳಸೋಲ್ಲ, ಕನ್ನಡದ ಬಗ್ಗೆ ಆಸ್ತಿ ಇರಬೇಕು ನಿಮಗೆ. ಆದರೆ ಇದ್ರ ಜೊತೆಯಲ್ಲೇ ಬೇರೆ ಭಾಷೆಗಳನ್ನ ಚೆನ್ನಾಗಿ ಕಲಿಬೇಕು, ಅದರಲ್ಲಿರುವಂಥ ಸಾರಸತ್ವವನ್ನು, ಅದರಲ್ಲಿರುವಂಥ ಕೆಲವು ಮುಖ್ಯವಾದ ಅಂಶಗಳನ್ನು ನಿಮ್ಮಲ್ಲಿ ಪಡ್ಕೋಬೇಕು. ಅದನ್ನು ವಾತಾಪಿಸಿಕೊಂಡು ನಾನು ಪದ ಬಳಸಿ ವಾತಾಪಿಸಿಕೊಂಡು ನೀವು ಅದನ್ನು ನಿಮ್ಮದೇ ರೀತಿಯಲ್ಲಿ ಹೊರಚೆಲ್ಲಬೇಕು. ಇದು ಬಹಳ ಮುಖ್ಯ ಆಗುತ್ತೆ. ನಾನು ಇಂಗ್ಲೀಷನ್ನು ಓದ್ಕೊಂಡಾಗ ನನ್ನ ಕೇವಲ ಪಠ್ಯಪುಸ್ತಕಗಳಲ್ಲ, ಗ್ರಂಥಾಲಯಕ್ಕೆ ಹೋಗಿ ಸೆಂಟ್ರಲ್ ಕಾಲೇಜಲ್ಲಿ 1953-54-55-56 ಆನರ್ಸು ಜಿಯಾಲಜಿ ಆನರ್ಸಲ್ಲಿ ಇದ್ದಾಗ ಪ್ರತಿ ದಿವಸ ಒಂದು ಅರ್ಧ ಗಂಟೆ ಆದರೂ ಹೋಗಿ ಓದ್ತಿದ್ದೆ ಇಂಗ್ಲೀಷ್ ಪುಸ್ತಕಗಳನ್ನ. ಅದು ನನಗೆ ತುಂಬ ಲಾಭಕಾರಿಯಾಗಿದೆ, ನಿಜವಾಗ್ಲೂ ತುಂಬ ಲಾಭ ನೀಡಿದೆ. ಆಗ ನನಗೆ ಶೇಕ್ಸ್ಪಿಯರ್ ಟೆಕ್ಸ್ಟ್ ಆಗಿತ್ತು, ಮರ್ಚೆಂಟ್ ಆಫ್ ವೆನಿಸ್. ಇಂಟರ್ಮೀಡಿಯೇಟಲ್ಲಿ ಈಗ ಕಿಂಗ್ಲಿಯರ್ ಆಗಿತ್ತು ಎಲ್ಲಿ ಆನರ್ಸಲ್ಲಿ, ಇಂಟರ್ಮೀಡಿಯೇಟಲ್ಲಿ ಮರ್ಚೆಂಟ್ ಆಫ್ ವೆನಿಸ್ ಆಗಿತ್ತು. ನನಗೆ ಒಳ್ಳೆ ಗುರುಗಳು ಸಿಕ್ಕರು, ಅವ್ರು ಬರೀ ಪಾಠ ಹೇಳ್ತಿಲ್ಲ, ನಾಟ್ಯಾಭಿನಯ ಮಾಡಿಬಿಡೋರಲ್ಲಿ ಅವಾಗ ತುಂಬ ಚೆನ್ನಾಗಿ ಅಭಿನಯಿಸ್ಬಿಡೋರು. ಅದನ್ನು ಅದೆಲ್ಲ ನನ್ನ ಪರಿಣಾಮ ಬಿದ್ದು ಆಮೇಲೆ ನಾನು ಓದಿದೆ. ನನಗೆ 1970 ಆದಿಭಾಗದಲ್ಲಿ ನಮ್ಮ ಬಿ ವಿ ಕಾರಂತರು ಕರೋಲಿಯರ್ಸ್ ಅಂತ ಒಂದು ಇದು ನಾಟಕ ರಾಜಕೀಯ, ಅದನ್ನು ಮಾಡಿಕೊಡಿ ಅಂದರು. ನಾನು ನೋಡೋಣ ಕಾರಂತರು, ಬಿ ವಿ ಕಾರಂತರು ನೋಡೋಣ ಕಾರಂತರ ನೋಡೋಣ. ಅದು ಬಹಳ ಒಳ್ಳೆ ನಮ್ಮ ನಾಟಕಗಳ ಸುಗ್ಗಿಗಳ ಕಾಲ, ಈಡಿಪಸ್ಸು ಮತ್ತು ಇವು ನಮ್ಮ ಗಿರೀಶ್ ಕಾರ್ನಾಡವರ ಯಾವುದಪ್ಪ ಅದು ತೊಗಲಕ್ಕೂ ಎಲ್ಲ ತುಂಬ ಜಯಭೇರಿ ಬೇರಿ ಒಂದು ಹೊಸ ಆಯಾಮವನ್ನು ಕೊಡ್ತಿದ್ದ ಕಾಲದಲ್ಲಿ ಮಾಡಿ ಅಂದರು. ನನಗೆ ಕಾಲಾವಕಾಶ ಸಿಕ್ಕಲಿಲ್ಲ, ಮಾಡಲಿಲ್ಲ ಆಗ. ನಾನು ಗೌರ್ಮೆಂಟ್ ಸೈನ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿದ್ದೆ ಆಗ. ಆದರೆ ಮತ್ತೆ ನಮ್ಮ ನಟರಂಗದ ಸಿ ಆರ್ ಸಿಂಹ ಮತ್ತು ನಮ್ಮ ಕಪ್ಪಣ್ಣ ಶ್ರೀನಿವಾಸು ಇನ್ನೊಬ್ಬರನ್ನ ಒಬ್ಬ ಸಹಪಾಠಿ, ಈ ಮೂರು ಜನ ಭಾಳ ಬಲವಂತ ಮಾಡಿದ್ರು. ಮಿಸ್ಟ್ರೆ ನೀವು ಒಂದು ಲಿರಿಕಲ್ ಕ್ವಾಲಿಟಿ ಇದೆ ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮಲ್ಲಿ ಬುಬ್ಸರು. ಈಗ ಆಂಜನೇಯನಿಗೆ ಉಬ್ಬಿಸದೇ ಇದ್ರೆ ಅವನು ಏನು ಸಮುದ್ರ ಲಂಘನ ಮಾಡ್ತೀನಿ. ಹೀಗಾಗಿ ನನಗೆ ಉಬ್ಬಿಸಿದ್ರು ನೀವು ಮಾಡಬಹುದು ಅಂತ. ಯಾವುದಪ್ಪ ಮಾಡಲಿದ್ದೆ, ಯಾವುದೋ ಹರ್ಷ ನಾಟಕ ಮಾಡಿದ್ರು, ಯಾವುದೋ ಕಾಮಿಡಿ. ಆಮೇಲೆ ನಾನು ಯೋಚನೆ ಮಾಡಿದೆ, ತುಂಬ ಚೆನ್ನಾಗಿ ಭ್ರಾಮಕ ಜಗತ್ತನ್ನು ಮತ್ತು ವಾಸ್ತವ ಜಗತ್ತನ್ನು ಜೊತೆ ಜೊತೆಯಲ್ಲಿ ಬೆಸೆದುಕೊಂಡು ಹೋಗುವಂಥ ದೊಡ್ಡ ಕಲ್ಪನೆ, ಮಹಾನ್ ಕಲ್ಪನೆ ಇರೋದು ಶೇಕ್ಸ್ಪಿಯರ್ಗೆ. ಅವನು ಬರೆದಿರೋವಂಥ ಮಿಡ್ಸಮ್ಮರ್ ನೈಟ್ ಡ್ರೀಮ್ ನಮ್ಮ ಭಾರತೀಯ ಇದಕ್ಕೆ ತುಂಬ ಒಪ್ಕೊಳ್ಳುತ್ತೆ. ಆ ಹಳ್ಳಿಗರ ಒರಟಿನ ಸಂಭಾಷಣೆ, ರಾಜಾರಾಣಿಯರ ಇದೆಲ್ಲ, ಅದನ್ನು ತೊಗೊಂಡು ಒಂದು ತಿಂಗಳು ಬೆಳಿಗ್ಗೆಯಿಂದ ಮಧ್ಯಾಹ್ನದಿಂದ ರಾತ್ರಿವರೆಗೂ ಪಟ್ಟಾಗಿ ಮಾಡಿದೆ. ನನ್ನ ಅದೃಷ್ಟ ಪ್ರಪ್ರಥಮವಾಗಿ ಕನ್ನಡದ ರಂಗಭೂಮಿಯಲ್ಲಿ ಒಂದು ಹೊಸ ಭಾಷೆಯೊಂದಿಗೆ ತುಂಬ ಯಶಸ್ವಿ ಆದ. 3 ತಿಂಗಳಲ್ಲಿ ಸಿಂಹ ಅವರು ಬೆಂಗಳೂರು ಅಷ್ಟೇ ಅಲ್ಲ, ಚೆನ್ನೈ, ನಿಮ್ಮ ಚಂಡೀಗಢ, ದೆಹಲಿ ಅಲ್ಲೆಲ್ಲ 25 ಮಾಡಿದ್ರು. ಸರ್, ಈ ಗೀತೆ ಎಲ್ಲ ಕಾಲಮಾನಕ್ಕೂ ಹೊಂದತ್ತೆ. ಇದು ನೀವು ತುಂಬ ವರ್ಷಗಳ ಹಿಂದೆ ಬರೆದಿರಬಹುದು, ಆದರೆ ಈ ಗೀತೆಯಲ್ಲಿರುವ ರಾಜಕಾರಣದಲ್ಲಿ ನಡೆಯುವ ಎಲ್ಲ ಒಳ ಸಂಚಿಗಳೆಲ್ಲ ಇದರಲ್ಲಿ ನೀವು ತುಂಬ ಚೆನ್ನಾಗಿ ದುರ್ವಿದ್ಯಮಾನಗಳು. ಖಂಡಿತ. ನಿಮಗೆ ಮೊದಲನೇದಾಗಿ ರಾಜಕಾರಣದಲ್ಲಿ ಏನಾದರೂ ಆಸಕ್ತಿ ಇತ್ತ, ಅಥವಾ ರಾಜಕಾರಣವನ್ನು ಇಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥ ಆಸಕ್ತಿ ಇಲ್ಲ? ರಾಜಕಾರಣ ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ಮನ್ನ ಒಳಗೆಲ್ಲ ಹೋಗ್ಬಿಟ್ಟಿದೆ, ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ರಾಜಕಾರಣದ ಬಗ್ಗೆ ಆಸಕ್ತಿ ಎಲ್ರಿಗೂ ಇರುತ್ತೆ, ಕುತೂಹಲ ಇರುತ್ತೆ ಕೆಲವರಿಗೆ, ಕೆಲವರಿಗೆ ಅದನ್ನು ಕಂಡು ಹೇಸಿಗೆ ಇರುತ್ತೆ ಇವತ್ತಿನ ವಿದ್ಯಮಾನಗಳನ್ನ ನೋಡಿದಾಗ. ಆದರೆ ಕೆಲವರಿಗೆ ಅದು ಎಂಥ ಒಂದು ಮುಖ್ಯವಾದ ಸಾಮಾಜಿಕ ಅಂಶ ಅನ್ನೋದು ಮನೋವೈದ್ಯವಾಗುತ್ತೆ. ನಾನು ಈ ಪದ್ಯ ನೀವು ಈಗ ಉದ್ಧರಿಸಲ್ಲ, ಕುರಿಗಳು ಸಾರ್ ಕುರಿಗಳು, ಇದನ್ನು 1963 ಬರೆದಿದ್ದು ನಾನು. 62 ಚೀನಿಯರ ಆಕ್ರಮಣ ನಮ್ಮ ದೇಶದ ಮೇಲೆ ಆದಾಗ ಬಹಳ ನೊಂದು, ನಮ್ಮನ್ನು ಆಳುವಂಥ ಮಂದಿ ಜನಗಳನ್ನು ಹೇಗೆ ಕತ್ಲೆಯಲ್ಲಿಟ್ಟಿದ್ದಾರೆ ಅಂತ. ಯಾಕೆಂದರೆ ಚೀನಿಯರು ಹಿಮಾಲಯವನ್ನು ದಾಟಿ ತೇಜ್ಪುರದವರೆಗೂ ಬಂದಾಗ ಇವರು ನಮಗೆಲ್ಲ ಕೊಡ್ತಿದ್ದ ಸುದ್ದಿ, ಆಗ ಆಕಾಶವಾಣಿ ಇದ್ದಿದ್ದರು ಮಾತ್ರ ಕೊಡ್ತಿದ್ದ ಸುದ್ದಿ ಏನು ಅಂದರೆ, ಎಲ್ಲಿ ಯಾಕೆ ಬರ್ತಾರೆ ಅಲ್ಲಿಂದ ಚೀನಿಯರು, ಈ ಹಿಮಾಲಯದಲ್ಲಿ ಒಂದು ಹುಲ್ಲೆಸಳು ಬಿಡಿಯಲ್ಲ, ನಾಟ್ ಎ ಬ್ಲೇಡ್ ಆಫ್ ಗ್ರಾಸ್ ಗ್ರೋಸ್ ದೇರ್, ವೈ ಶುಡ್ ದೇ ಕಮ್ ಆಲ್ ದಿ ವೇ ಫ್ರಮ್ ಪೀಕಿಂಗ್, ಆಗ ಪೀಕಿಂಗ್ ಅಂತೀರು ಬೇಜಿಂಗ್ನ, ಅಂದರೆ ಆ ಹೊತ್ತಿಗೆ ತೇಜ್ಪುರಕ್ಕೆ ಬಂದುಬಿಟ್ಟಿದ್ರು ಅವರು. ಅಲ್ಲಿನ ಜನ ಗಂಟು ಮುಟ್ಟೆ ಕಟ್ಕೊಂಡು ಪಲಾಯನ ಮಾಡಿದ್ರು. ಇಂಥ ದುಸ್ಥಿತಿಯಲ್ಲಿದ್ದಾಗ
ನಮ್ಮ ಸಾಮಾನ್ಯ ಜನಗಳಿಗೆ ಯಾವುದೇ ದೇಶದ ಮುಖ್ಯವಾದ ಸ್ಥಿತಿಗತಿಗಳನ್ನು ತಿಳಿಸದೇ ಇದ್ದ ಭಾಳ ಜನ ಮನಸ್ಸನ್ನು ಕಾಡ್ತಿತ್ತು. ಇವತ್ತು ಬಾಂಬ್ಡಿಲಾ ಹೋಯ್ತು, ಇವತ್ತು ಸೇಲಾ ಹೋಯ್ತು, ಇವತ್ತು ಮತ್ತೊಂದು ಹೋಯ್ತು ಅಂತ ದಿವಸ ರೇಡಿಯೋಲ್ಲಿ ಬರೋದು ನೊಂದ್ಕೊಳ್ತಿದ್ದೆ. ನಮ್ಮವರು ಆ ಕಾಲದಲ್ಲಿ ಎಷ್ಟು ನಾವು ದುರ್ಬಲವಾಗಿದ್ವಿ ಅಂದರೆ ನಮ್ಮ ಸೈನ್ಯ ಒಬ್ಬ ಚೀನಿಯನ್ನು ಹಿಡಿಯೋಕ್ಕಾಗಲಿಲ್ಲ ನಮ್ಮನ್ನು. ಅವರು ನಮ್ಮ ಸಾಕಷ್ಟು ಸೈನಿಕರನ್ನು ಸೆರೆ ಹಿಡಿದು ಬೀಜಿಂಗಲ್ಲಿ ಅಥವಾ ಪೀಕಿಂಗಲ್ಲಿ ಅವ್ರನ್ನ ಪೆರೇಡ್ ಮಾಡಿಸೋರು. ಇದು ಬಹಳ ತುಂಬ ದುಃಖಕರವಾದ ಹೃದಯ ವಿದ್ರಾವಕವಾದ ಚಿತ್ರ ಇದು. ಆಗ ನನಗೆ ಕುರಿಗಳು ಸಾರ್ ಕುರಿಗಳು ಪದ್ಯ ಬರದೆ ಕುರಿಗಳನ್ನ ಸಾಮಾನ್ಯ ವ್ಯಂಗ್ಯವನ್ನ ವಿಡಂಬನೆಯನ್ನ ಇಲ್ಲಿ ತಂದ್ರೂ ನಿಮ್ಮ ಇನ್ನೊಂದು ಪದ್ಯ ನಾಡ ದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಅಂತ ದೃಶ್ಯ, ಇದು ನಿಮ್ಮ ದೇಶಭಕ್ತಿಯನ್ನ ನಾಡಭಕ್ತಿ. ಅದು ಯಾವುದೋ ಒಂದು ಕಾರ್ಯಕ್ರಮ ಬರೆದಿದ್ದು, ನಿಜ ಹೇಳಬೇಕು ಎಚ್ ಕೆ ರಂಗನಾಥ್ ಅಂತಿದ್ದಲ್ಲ ಅವರು ಬರೆಸಿದ್ದ ಅದನ್ನು. ಅದನ್ನು ನಮ್ಮ ಸಿಂಹ ಯಾವುದೋ ಒಂದು ಸಿಂಹಾಸನ ಒಂದು ಇದರಲ್ಲೂ ಹಾಕ್ಕೊಂಡು ಅದನ್ನು ಅನಂತನಾಗ್ ಹಾಡ್ತಾ ಹೋಗಿ ಸುಮಾರು 35 ವರ್ಷದ ಹಿಂದೆ ಬಂದಿದ್ದು ನೋಡಿರ್ಬೇಕು. ಸರಿ, ಏನೇ ಇರ್ಬೋದು, ಈಗ ಕುರಿಗಳು ಸರ್ ಕುರಿಗಳು ಸರ್ ಅಂತ ಕೇಳಿ ನೀವು ರಾಜಕೀಯದ ಬಗ್ಗೆ ವಿಡಂಬನೆ ಅಥವಾ ಏನೋ ಮಾತಾಡಿರ್ಬೋದು. ನಾವಂತೂ ಪ್ರತಿಯೊಬ್ಬ ಕನ್ನಡಿಗ ಪ್ರೀತಿಸುವಂಥ ಸಾಹಿತ್ಯವನ್ನು ಪ್ರೀತಿಸುವಂಥವನು ನಿಮ್ಮ ಹಿಂದೆ ನೀವು ಮುಂದಾಳತ್ವ ತಗೊಂಡಿರೋ ಕುರಿಯಾಗಿ ನಾವೆಲ್ಲರೂ ನಿಮ್ಮ ಹಿಂದೆ ಬಂದ್ವಿ, ನಿಮ್ಮ ಅಭಿಮಾನಿಗಳಾಗಿ. ನಿಜವಾಗ್ಲೂ ಅದಕ್ಕೆ ಏನು ಹೇಳಿದರೂ ಕಡಿಮೆ, ಯಾಕೆಂದರೆ ಈಗ ಸರಿಸುಮಾರು 10 ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಾದಂಥ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನೀವು ಅಧ್ಯಕ್ಷ ಗಾದಿ ವಹಿಸಿದ್ರಿ. ಇದೀಗ ಪ್ರಸ್ತುತ 83ನೇ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ಆಗ್ತಾ ಇದೆ, ನೀವು ಅಲ್ಲಿಗೂ ಕೂಡ ಪದಾರ್ಪಣೆ ಮಾಡಿದ್ರಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ತುಂಬ ಬಲವಂತ ಮಾಡ್ತಾರೆ. ಅರೆ, ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ಪಾತ್ರ ಇಲ್ಲದೇ ಇದ್ರೂ ನೀವು ಗೌರವಯುತವಾಗಿ ಬರಬೇಕು ಸರ್. ನೀವು ಇರೋದೇ ಶ್ರೀಮಂತಿಕೆ ಅಲ್ವಾ ಸರ್? ನಾನು ಏನು ಯಾಕೆ ಹೇಳಕ್ಕೊಟ್ಟೆ ಅಂದರೆ, ಶಿವಮೊಗ್ಗ ಮೈಸೂರು ಎರಡೂ ನೆನಪಿಸ್ಕೊಂಡಾಗ ಕುವೆಂಪು ಜ್ಞಾಪಕಕ್ಕೆ ಬರ್ತಾರೆ. ನಾನು ಕುವೆಂಪು ಒಡನಾಟ ನಿಮಗೆ ಸಿಕ್ಕಿದಾಗ ನನ್ನ ಮಾನಸ ಗುರುಗಳವರು, ನಾನು ಅವ್ರು ನೋಡೋದಕ್ಕಿಂತ ಸುಮಾರು ಒಂದು 15-20 ವರ್ಷಗಳ ಹಿಂದೆನೆ ಅವರ ಪುಸ್ತಕಗಳನ್ನ ಓದ್ತಿದ್ದೆ. ನನಗೆ ಅವರ ಪದ್ಯಗಳು ಸಾಯುತ್ತಿದೆ ನಿಮ್ಮ ನುಡಿ, ಓ ಕನ್ನಡದ ಕಂದರಿಗಳ, ಇಂಥ ಪದ್ಯಗಳೆಲ್ಲ ಪ್ರಾಥಮಿಕ ಮಾಧ್ಯಮಿಕ ಶಾಲೆಯಲ್ಲಿ ಇರ್ತಿದ್ವು. ಬೇರೆಯವರು ಪಂಜೆ ಮಂಗೇಶ್ ರಾಯರು, ನಮ್ಮ ಬೇಂದ್ರೆ ಪುತಿನ ಅವರ ಪದ್ಯಗಳ ಜೊತೆಯಲ್ಲೇ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಮತ್ತು ಕಿಂದರ ಜೋಗಿ ನನಗೊಂದು ಪಠ್ಯ ಆಗಿತ್ತು. ಒಂದು ಆ ಇಂದ್ರಜೋಗಿ ಪದ್ಯ ನಮ್ಮ ಮನಸ್ಸನ್ನು ತುಂಬ ನನ್ನ ಸಂವೇದನೆಯನ್ನು ಒಂದು ರೀತಿ ಅಲ್ಲಾಡಿಸಿರುವಂಥದ್ದು. ಹಾಗಾಗಿ ಕುವೆಂಪು ಬಗ್ಗೆ ನನಗೆ ತುಂಬ ಗೌರವ. ನಿಜ ಹೇಳಬೇಕು ಅಂದರೆ ಅವರ ಒಂದು ದರ್ಶನಾತ್ಮಕ ಇದೆಯಲ್ಲ ವಿಮರ್ಶೆ, ಅದು ಬಹಳ ಕನ್ನಡಕ್ಕೆ ವೈಶಿಷ್ಟ್ಯಮಯವಾದದ್ದು. ಇನ್ನೆಲ್ಲೂ ವಿಮರ್ಶೆ ಇಲ್ಲ. ಅವರು ಈ ವಿಮರ್ಶೆಯನ್ನು ಬರೆದ್ರು, ಕಾದಂಬರಿಗಳನ್ನ ಬರೆದ್ರು, ತುಂಬ ಬಹುಮುಖಿ ಪ್ರತಿಭೆ ಅದು. ಹೀಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಜನ ಪ್ರಭಾವವನ್ನು ಬೀರಿದ್ದಾರೆ. ಯಾರಮ್ಮ? ವಿ ಸೀತಾರಾಮ. ವಿ ಸೀತಾರಾಮನ್ ನನ್ನ ಗುರುಗಳು. ಅವರ ಗದ್ಯ, ಕುವೆಂಪು ಗದ್ಯ, ಡಿ ವಿ ಜಿ ಅವ್ರ ಗದ್ಯ, ಆರ್ ಕೃಷ್ಣಾಸ್ತ್ರೀಲ್ ಗದ್ಯ, ಇವ್ರದೆಲ್ಲ ಗದ್ಯ ಇದೆಯಲ್ಲ. ಮತ್ತೆ ಮಾಸ್ತಿಯವರ ಅಂದಿದ್ದು ತುಂಬ ಒಂದು ನುಣುಪಾದ ಜಾನಪದೀಯ ರೀತಿಯ ಗದ್ಯ, ಇವೆಲ್ಲ ಮೇಲೆ ತುಂಬ ಪರಿಣಾಮ ಬೀರಿದೆ. ನಾನು ಯಾವುದೇ ಒಬ್ಬ ಕವಿಯನ್ನು ಒಬ್ಬ ದೊಡ್ಡ ಲೇಖಕನ ಓದಿದಾಗ ಶೇಕ್ಸ್ಪಿಯರ್ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದಾರೆ. ಟ್ಯಾಗೋರ್, ರವೀಂದ್ರನಾಥ್ ಟ್ಯಾಗೋರ್ಗಂತೂ ನಾನು ಯಾವತ್ತೂ ಕೂಡ ನಿತ್ಯ ಸ್ಮರಣೀಯರವರು. ತುಂಬ ನಾನು ಅವರಿಂದ ಪಡೆದೀನಿ, ಅವರ ಗದ್ಯದಿಂದ ನಾಟಕ, ಅವರ ಪದ್ಯಗಳಿಂದ. ಆದರೆ ಇವ್ರನ್ನೆಲ್ಲ ಓದಿದಾಗ ಒಂದು ಯಾವತ್ತೂ ಮನಸ್ಸಂಕಲ್ಪ ಮಾಡ್ತಿದ್ದೆ, ಇವ್ರನ್ನ ಓದಬೇಕು, ಅರಗಿಸ್ಕೋಬೇಕು, ಯಾವ ರೀತಿ ಬರೆದಿದ್ದಾರೆ ಅಂತ ತಿಳ್ಕೊಬೇಕು, ಭಾಷೆಯನ್ನು ಯಾವ ರೀತಿ ಬಳಸ್ತಿದ್ದಾರೆ, ಆ ಸೂಕ್ಷ್ಮತೆಗಳಿಂದ ಹೇಗೆ ಹಿಡಿದಿದ್ದಾರೆ ಅನ್ನೋದು. ಆದರೆ ಅವ್ರನ್ನ ಅನುಕರಿಸಬಾರ್ದು. ಮೊದಲೆಲ್ಲ ಅನುಕರಣೆಯಿಂದಾನೆ ಕಲಿಬೇಕು ನೀವು. ಮೊದಲು ಅನುಕರಣೆನೆ, ಕಾರ್ಗಿರ್ ಕಲಿಸ್ಬೇಕು, ಯಾರು ಕಲಿಸ್ತಾರೆ ನಿಮಗೆ? ನೀವು ಕಾರ್ ಕಲಿತ ಮೇಲೂ ಇನ್ನೊಬ್ಬ ಗೈಡ್ ಇದ್ರೆ ಅದು ಹಾಸ್ಯಾಸ್ಪದ. ಮೊದಲೆಲ್ಲ ಓದುವಾಗ ನನಗೆ ಅವರಿಂದ ನಾನು ತುಂಬ ಪ್ರಭಾವ ಪಡೀತಿದ್ದೆ, ಅವ್ರನ್ನ ಅನುಕರಿಸ್ತಿದ್ದೆ. ಕುವೆಂಪು, ಬೇಂದ್ರೆ ಇಂಥವ್ರನ್ನೆಲ್ಲ ಬರ್ತಾ ಬರ್ತಾ ನನ್ನತನವನ್ನು ನಾನು ನೋಡಿಸ್ಕೋಬೇಕು, ಇಲ್ಲ ನಾನು ಯಾಕೆ ಬರೀಬೇಕು ಅನ್ನೋ ಅರಿವು ನನ್ನ ಕಾಲೇಜಲ್ಲಿ ಇದ್ದಾಗಲೇ ಬಂತು. ಆ ಹೊತ್ತಿಗೆ ನಮ್ಮ ಅಡಿಗರು ಗೋಪಾಲಕೃಷ್ಣ ಅಡಿಗರ ಚಂಡೆ ಮದ್ದಳೆ ಬಂದಿತ್ತು, ನವ್ಯಕ್ಕೆ ಒಲ್ದಿದ್ವಿ ನಾವೆಲ್ಲ. ಮತ್ತು ನರಸಿಂಹಸ್ವಾಮಿಗಳಂತೂ ಮೊದಲಿಂದ ನನಗೆ ಭಾಳ ಪ್ರಿಯವಾದ ಕವಿ, ತುಂಬ ಪ್ರಿಯವಾದ ಕವಿ. ಇವರೆಲ್ಲ ನನ್ನ ಬಗ್ಗೆ ಪ್ರಭಾವ ಬೀರಿದ. ಆದರೆ ಅವ್ರನ್ನ ಅನುಕರಿಸದೆ ನನ್ನ ಜಾಡನ್ನು ಹಿಡಿದು ನನ್ನ ಭಾಷೆಯನ್ನು, ಹೌದು, ನನ್ನ ಛಾಪನ್ನು, ನನ್ನ ಮೊಹರನ್ನು ಒತ್ತಬೇಕು. ಕನ್ನಡ ಭಾಷೆಯನ್ನು ಕೆಲವು ಡಿಗ್ರಿಗಳಷ್ಟಾದರೂ ಬದಲಾಯಿಸಬೇಕು ಅನ್ನೋ ಛಲ ನನ್ನ ಅದು ಇಲ್ಲೇ ಕಂಡಿತು. ಯಾಕಂದ್ರೆ ಆ ಮೆಹರ್ಬಾನಿ ಅನ್ನೋ ಒಂದು ಪದವನ್ನ ಕನ್ನಡಕ್ಕೆ ಪರಿಚಯಿಸಿದಾಗ ಅದು ಅಷ್ಟೇ, ಈ ಬಿರಿಯಾನಿ, ಮೆಹರ್ಬಾನಿ ಇಂಥವೆಲ್ಲ ಅನೇಕ ಪದಗಳನ್ನ ತಂದ. ಆಮೇಲೆ ಇನ್ನೊಂದು ಏನು ಅಂದರೆ, ನನಗೆ ಬೇಕು ಅಂತ ನಾನು ಬಳಸೋಲ್ಲ, ಎಷ್ಟೋ ಸಲ ತಾನಾಗ ಬರುತ್ತೆ.
ಹಳ್ಳಿಯ ಹನುಮಿಸಿದಂತೆ, ಆ ಹನುಮಿಸಿದಂತೆ ಅನ್ನೋದಿಯಲ್ಲ, ಆ ಹಳ್ಳಿನೇ ಹನುಮಿಸಿದೆ ಅಂದರೆ ಆ ವ್ಯಕ್ತಿಯಲ್ಲಿ ಇಡೀ ಹಳ್ಳಿ ಅಲ್ಲಿ ಅಡಕವಾಗಿದೆ, ಆ ಕೊಳಚು ಕೊಳಕು ಆ ಬಡತನ ಆ ಒಳ್ಳೆತನ ಮುಗ್ಧತೆ ಎಲ್ಲ ಅಂತ ಅದನ್ನ ಇಂಥ ಬೇಕಾಷ್ಟು ಮಾಡಿದ್ದೀನಿ ನಾನು. ಸೀತಾರಿಣಿ ಅಂತ ಎಲ್ಲೋ ಬರೆದಿ ನಾನು, ಸೀತಾರಿಣಿ ನಮ್ಮ ವೆಂಕಟ ಸುಬ್ಬಯ್ಯನವರು ಅದು ನೋಡ್ಬಿಟ್ಟು, ಏನಪ್ಪ ಸೀತಾರಿಣಿ ಎಷ್ಟು ಅದ್ಭುತವಾದ ಯಾಕೆ ಸಾರ್ ಅಂದೆ, ಅಲ್ಲ ಸಿತಾರ್ ಅನ್ನೋ ನಿಜ, ಒಬ್ಬ ಹೆಣ್ಣನ್ನು ಎಷ್ಟು ಅವಳ ಧ್ವನಿ ಎಷ್ಟು ಸುಮಧುರವಾಗಿ ಎಷ್ಟು ಒಂದು ರೀತಿ ಸುಶ್ರಾವ್ಯವಾಗಿತ್ತು ಅನ್ನೋ ಸಿತಾರಿಣಿ ಅಂತೀರಿ. ಈ ಇಂಥ ಪದಪ್ರಯೋಗ ಭಾಳ ಬರುತ್ತೆ, ನಿಮ್ಮಲ್ಲಿ ಬೇಕಾದಷ್ಟು ಮಾಡ್ತೀರಿ ಅಂತೆಲ್ಲ. ಇದು ಕೇವಲ ಪದ್ಯದಲ್ಲಲ್ಲ ಸರ್, ನಿಮ್ಮ ಗದ್ಯ ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು. ನಾನು ಓದ್ತಾ ಇರಬೇಕಾದ್ರೆ ನನಗನ್ಸೋದು ಅದು ಎಲ್ಲೋ ಪದ್ಯಗಳಾಗೆ ಅಷ್ಟು ಗೇಯ ಇತ್ತು ಅದರಲ್ಲಿ, ಅಷ್ಟು ಒಂದು ತುಂಬಾ ಇಂಪ್ಯಾಕ್ಟ್. ಒಂದೇನು ಅಂದರೆ ಪದ್ಯಗಳನ್ನ ಬರ್ಕೊಂಡು ಹೋಗ್ತೀನಲ್ಲ, ಬಹಳ ಸಲ ನನಗೆ ಅನಿಸೋದು ಕಾವ್ಯಕ್ಕೆ ಒಂದು ರೀತಿಯ ಸೀಮಿತವಾದ ಒಂದು ರೀತಿಯ ಸಂಕ್ಷಿಪ್ತವಾದ ಒಂದು ಮಾರ್ಮಿಕವಾದ ನೆಲೆ ಇದೆ. ಅದನ್ನು ಮೀರಿದ ಅನುಭವಗಳು ಬೇಕಷ್ಟೇ ಜೀವನದಲ್ಲಿ, ಅದನ್ನು ವಿವರಿಸ್ಬೇಕು ನೀವು, ಅದನ್ನು ವಿಶ್ಲೇಷಿಸಬೇಕು. ಹಾಗೇನಾಗುತ್ತೆ ಅದನ್ನು ನೀವು ಕಾವ್ಯದಲ್ಲಿ ತರೋಕ್ಕಾಗಲ್ಲ, ಕಾವ್ಯ ಅಡಕವಾಗಿ ಹೇಳಬೇಕಾಗುತ್ತೆ. ನೀವು ಹೇಳಿದಾಗೆ ಒಂದು ಮರ್ಮಜ್ಞತೆ ಇರಬೇಕು ಕಾವ್ಯದಲ್ಲಿ. ಗದ್ಯದಲ್ಲಿ ಹಾಗಲ್ಲ, ಎಲ್ಲನ್ನು ವಿಶದೀಕರಿಸಿ ಹೇಳಬೇಕು. ನಮ್ಮ ಎಷ್ಟೋ ಅನುಭವಗಳು ಕಾವ್ಯದ ಬೊಗಸೆಯಿಂದ ಜಾರಿ ದೂರ ಸಿಡಿದ್ಬಿಡುತ್ತೆ. ಅದು ಮೀರಿ ಅಂಥ ಅನುಭವಗಳನ್ನ ಏನು ಮಾಡಬೇಕು ಅದನ್ನ ಬರಿಬೇಕು ನಾನು. ಕೆಲವು ವ್ಯಕ್ತಿಗಳು ಉದಾಹರಣೆಗೆ ಮದರ್ ತೆರೇಸಾ ಅಂಥವ್ರು, ನೆಹರು ಅಂಥವ್ರು, ಕೆಲವೆಲ್ಲ ತುಂಬ ಸಾಧನೆ ಮಾಡಿ ಸಾಧನಶೀಲರು ಇಂಥವೆಲ್ಲ ಬೇಕಾಗಿರ. ಸರ್ ಮಿರ್ಜಾ ಇಸ್ಮಾಯಿಲ್ ತುಂಬ ಕೆಲಸ ಮಾಡ್ಯಾರೆ ನಮ್ಮ ಹಳೆ ಮೈಸೂರಿನ. ಇವರೆಲ್ಲ ಓದಿದಾಗ ಅರೆ ಎಂಥ ಅದ್ಭುತವಾದ ಕೆಲಸ ಮಾಡ್ಯಾರೆ, ಇವ್ರ ಬಗ್ಗೆ ನಾನು ಯಾಕೆ ಬರಿಬಾರ್ದು, ಬೇರೆಯವರು ಬರೀದೇ ಇರೋವಂಥ ಕ್ಷೇತ್ರನ ಆರಿಸ್ಕೊಂಡು ನಾನು ಬರಿಬೇಕು ನನ್ನ ಮೇಲೆ ಮನ. ಆಗ ನಾನು ಇವನ್ನ ಗದ್ಯ ಅನುಭವ ಅಷ್ಟೇ ಅಲ್ಲ, ವೈಚಾರಿಕವಾಗಿ ನಮ್ಮ ಬದುಕನ್ನು ಎತ್ತರಿಸುವಂಥ ಕೆಲಸ ನಮ್ಮ ಗದ್ಯದಲ್ಲಿ ಸಾಧ್ಯ. ಒಂದು ಗದ್ಯ ಒಂದು ಪದ್ಯ ಎರಡು ಸೇರಿದ್ರೆ ಒಬ್ಬನ ವ್ಯಕ್ತಿತ್ವ ಪೂರ್ಣ. ಬರೀ ಪದ್ಯ ಬರೆದ್ರೆ ವ್ಯಕ್ತಿತ್ವ ಪೂರ್ಣ ಆಗಲ್ಲ, ಎರಡೂ ಸೇರ್ಕೋಬೇಕಲ್ಲ. ನೋಡಿ ನೀವು ಯಾವುದೇ ಒಬ್ಬ ಮಹಾಕವಿ ಅಂತ ಹೇಳಿ, ಟ್ಯಾಗೋರ್ ತಗೊಳ್ಳಿ, ಕುವೆಂಪು ತಗೊಳ್ಳಿ, ಮತ್ತು ಯಾರೇ ಒಬ್ಬ ಮಹಾಕವಿ ಬೇಂದ್ರೆ ಕೂತಿ, ಇವರೆಲ್ಲ ಗದ್ಯ ಎಷ್ಟು ಆಸ್ತಿಯಿಂದ ಬರೆದರೂ ಅಷ್ಟೇ ಕಳಕಳಿಯಿಂದ ಪದ್ಯವನ್ನು ಬರೆದರು. ಈ ಎರಡನ್ನು ಅವರ ವ್ಯಕ್ತಿತ್ವದ ಎರಡು ಅಂಶಗಳು. ಶ್ವಾಸಕೋಶ ಸಾಹಿತ್ಯದ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅಂದ್ರೆ ಗದ್ಯ ಪದ್ಯಗಳ ಬ್ಯಾಲೆನ್ಸ್ ನಾವು ಯಾವಾಗ ಪಡಿತೀವೋ ಆವಾಗ. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಭಾವನಾ ಲಹರಿಯನ್ನ ಹಿಡಿದಿಡಬೇಕು ಅಥವಾ ಅದನ್ನ ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ಮನಸ್ಸು ಮತ್ತೆ ಹೃದಯಕ್ಕೆ ಲಿಂಕ್ ಅಂತ ಹೇಳ್ತಾರೆ. ಆದರೆ ಅದು ಏನೇ ಇದ್ರೂ ಕೂಡ ಒಬ್ಬ ಕವಿಯ ಭಾವನಾ ಲಹರಿಯನ್ನು ಹಿಡಿದಿಡೋದು ತುಂಬ ಕಷ್ಟ. ಅದಕ್ಕೆ ಕುವೆಂಪು ಒಂದು ಕಡೆ ಹೇಳ್ತಾರೆ, ನಾನೇರುವೆತ್ತರಕ್ಕೆ ನೀನೇರಬಲ್ಲೆಯ ಅಂತ. ಬಹುಶಃ ಕುವೆಂಪು ನನ್ನ ಮಾನಸ ಗುರುಗಳು ಅಂತ ಹೇಳಿ ಪ್ರೀತಿಯಿಂದ ಅಪ್ಪಿದಂಥ, ಒಲವನ್ನು ಮೂಡಿಸಿದಂಥ, ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕಲಶಪ್ರಾಯವಾಗಿ ಸಾಹಿತ್ಯ ಕೃಷಿಯನ್ನು ಮಾಡಿದ ಪದ್ಮಶ್ರೀ ನಾಡೋಜ ಡಾಕ್ಟರ್ ಕೆ ಎಸ್ ನಿಜಾರ್ ಅಹಮದ್ ಅವರು ನನ್ನೊಟ್ಟಿಗಿದ್ದಾರೆ. ಮತ್ತೆ ಮಾತು ಮುಂದುವರಿಸ್ತಾ ಇದ್ದೀವಿ ಸರ್. ಈಗ ನಿಮ್ಮ ಎಲ್ಲ ಈ ಭಾವನಾ ಲಹರಿಯನ್ನು ಹಿಡಿದಿಡೋದು ಕಷ್ಟ ಅಂತ ನಾನು ಏನು ಪದ ಬಳಸಿದೆ, ಸಾಲುಗಳನ್ನು ನೀವು ಬರೆಯೋದಕ್ಕಿರ್ಬೋದು, ಏನೇ ಕೆಲಸಗಳನ್ನು ಮಾಡೋಕ್ಕಿರ್ಬೋದು, ಮುಂಚೆ ಪ್ರೇರಣೆ ನೀಡಿದವರು ಅಪ್ಪ ಅಂತ ಹೇಳಿದ್ರಿ, ಆದರೆ ವೈವಾಹಿಕ ಬದುಕಿಗೆ ಕಾಲಿಟ್ಟ ಮೇಲೆ ಪ್ರತಿ ಯಶಸ್ವಿ ವ್ಯಕ್ತಿಯ ಹಿಂದೆ, ಪುರುಷನ ಹಿಂದೆ ಮಹಿಳೆ ಅಂತ ಹೇಳ್ತಾರೆ. ಸೊ ನಿಮ್ಮ ವೈವಾಹಿಕ ಬದುಕಿನ ಹಿಂದಿನ ನಿಮ್ಮ ಧರ್ಮಪತ್ನಿಯ ಸಹಕಾರ ಹೀಗೆ? ಓ ಬಹಳ ಇದೆ. ನನ್ನ ಧರ್ಮಪತ್ನಿಯನ್ನು ನಾನು ಕನಸು ಮನಸ್ಸಲ್ಲೂ ಕೂಡ ಮರಿಲಾರೆ. ಯಾಕೆಂದರೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಟ್ಟಿಯಾರು, ಸಂಸಾರದ ನಿರ್ವಹಣೆಯನ್ನು ಆಕೆ ಮದುವೆ ಆದಾಗಲಿಂದ ಈ ತನಕ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನನಗೆ ಯಾವುದೇ ಕಷ್ಟ ನಷ್ಟಗಳನ್ನು ಕೊಟ್ಟಿಲ್ಲ ನನ್ನ ಪಾಡಿಗೆ. ನಾನು ಯಾಕೆಂದ್ರೆ ಗೊತ್ತು ನಾನು ಭಾವಜೀವಿ, ಭಾವಾತ್ಮಕ ಲೋಕದಲ್ಲಿ ವಿಹರಿಸೋನು ಅಂತ. ಇಂಥ ವಿಭಾವನಾ ಜೀವನ ಕಟ್ಟಾಕೋದು ಆಗೋಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದಾರಲ್ಲ ಅವರು. ನನಗೆ ಒಂದು ರೀತಿ ಇಂಥ ವಿರಾಮ ಕೊಟ್ಟಿದ್ದರಿಂದ ನಾನು ಸಾಕಷ್ಟು ಬರಿತೀನಿ. ನಾನು ತುಂಬ ಕೃತಜ್ಞತೆಯಿಂದ ಆಕೆ ನೆನೆಸ್ಕೋಬೇಕು. ಇವತ್ತು ಅವರಿಗೆ ಸ್ವಲ್ಪ ಕಾಲು ಸರಿ ಇಲ್ಲ, ನಡೆಯೋದು ನಡೆದಾಡೋಕ್ಕಾಗಲ್ಲ, ಅವರ ಮನೆಯಲ್ಲೇ ಇರ್ತಾರೆ. ಇಲ್ಲ, ನಾವು ಎಲ್ಲ ಸಾಹಿತ್ಯಾಸಕ್ತರು ಇಡೀ ಕರ್ನಾಟಕದ ಜನತೆ ಪರವಾಗಿ ಅವ್ರಿಗೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನೀವು ಸರ್ಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಇಂಥ ಒಂದು ಏನು ಹೇಳ್ತಾರೆ ಕನ್ನಡಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ನೀವು ತುಂಬ ಹಿಂದೆ ಒಂದು ಜೋಕ್ ಹೇಳಿದ್ರಿ ಸರ್, ನಿಮ್ಮ ಕಮ್ಯುನಿಟಿಯಲ್ಲಿ ಒಬ್ಬ ಹೆಣ್ಣುಮಗಳನ್ನು ಆಯ್ಕೆ ಮಾಡಬೇಕಾದ್ರೆ ವಿವಾಹಕ್ಕೆ ಅವರು ಬುರ್ಖಾ ಹಾಕೊಂಡು ಬರಬೇಕು, ನನಗೆ ಅದು ಒಪ್ಪಿಗೆ ಇರಲಿಲ್ಲ. ಸಂಪ್ರದಾಯ ಇತ್ತು. ಈಗ ಸೊನ್ನೆ 50 ವರ್ಷ ನಾನು ಮದುವೆ ಆಗ 50 ವರ್ಷ ಅದಕ್ಕಿಂತ ಹಿಂದೆ ಇತ್ತು ಅದೆಲ್ಲ. ಈಗೆಲ್ಲ ಇಲ್ಲ, ಈಗ ಅವ್ರವರೇ ಮಾತಾಡಿಕೊಂಡು ಆಮೇಲೆ ತಂದೆ ತಾಯಿಗಳನ್ನ ಒಪ್ಪಿಸುವಂಥ ಸ್ಥಿತಿ ಎಲ್ಲ ಇದರಲ್ಲಿ ಬಂದಿದೆ. ಈಗ ಪ್ರಪಂಚ ಬೆಳೀತಿದೆ, ವೈಜ್ಞಾನಿಕವಾಗಿ ಆಲೋಚನೆ ನಮ್ಮ ಹೆಣ್ಮಕ್ಳಲ್ಲೂ ಬರ್ತಿದೆ. ಕೆಲವು
ಆಚರಣೆಗಳನ್ನು ಅವರು ತುಂಬ ಸಾಂಪ್ರದಾಯಿಕವಾಗಿ ಮಾಡ್ತಿದ್ರು ಕೂಡ ಮನಸ್ಸು ಆಧುನಿಕತೆ ಕಡೆ ಹೋಗ್ತಿದೆ. ಇವತ್ತು ಬೇಕಾದಷ್ಟು ನಮ್ಮ ಮುಸ್ಲಿಂ ಹೆಣ್ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿದ್ದಾರೆ, ಅವರ ಆಲೋಚನಾ ಕ್ರಮನೇ ಬೇರೆ ಆಗಿದೆ. ನಿಮ್ಮ ಅಂದಿನ ಆಯ್ಕೆನೇ ಆಗಿತ್ತು, ನೀವು ಬಹಳ. ನನ್ನ ಆಯ್ಕೆ ಆಗಿತ್ತು ಅಂದ್ರೆ ನನಗಿಂತ ಪೂರ್ವದಿಂದ ನೋಡ್ಕೊಂಡು ಬಂದಿದ್ದೆ ಆಗಿತ್ತು. ಆಗ ನಾ ಹೆಣ್ಣನ್ನ ನೋಡ್ದೇನೆ, ತಂದೆ ತಾಯಿಗಳು ಒಪ್ಪಿಗೆ ಕೊಟ್ಟರೆ ಮದುವೆ ಆಗೋದು. ಈಗಲೂ ಕೆಲವು ಸಂಪ್ರದಾಯಗಳಿವೆ ಅಂಥದ್ದು, ಆದರೆ ನನಗೆ ಅದನ್ನು ವಿಳಂಬಿಸೋದು ಅಂತ ಅಲ್ಲ. ನಾನು ಹೇಳಬೇಕಾದ್ದೇನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕೆಲವು ಆಚರಣೆಗಳು, ಅವು ಸದಾಚರಣೆಗಳಾಗಲಿ ಅಥವಾ ಕೆಟ್ಟ ಮೂಢನಂಬಿಕೆಗಳಾಗಲಿ, ಅವನು ಅರಿವಿಲ್ಲದೆ ಅವನ್ನ ಹಿಂಬಾಲಿಸ್ಕೊಂಡು, ಅವನು ಎಷ್ಟೇ ವಿದ್ಯಾವಂತನಾಗಿರಲಿ, ಎಷ್ಟೇ ವಿಚಾರವಂತನಾಗಿರಲಿ, ವೈಜ್ಞಾನಿಕವಾಗಿ ಆಲೋಚಿಸಲಿ, ಕೆಲವು ಈ ಸಾಂಪ್ರದಾಯಿಕ ವಿಚಾರಗಳನ್ನು ಹಿಂಬಾಲಿಸ್ಕೊಂಡು ಬರ್ತಿರುತ್ತೆ. ಅರ್ಥ ಆಯ್ತಾ? ಈಗ ನಾಯಿ ಒಂದು ಬೆಕ್ಕಡ್ಡ ಬಂದಾಗ ಒಂದು ನಿಮಿಷ ತಡಕ ಸುಮ್ಮನೆ, ತುಂಬಾ ಒಂದು ಒರಟಾದ ಒಂದು ಉದಾಹರಣೆ ಅದು. ಹೀಗಾಗಿ ನಾನು ಯಾಕೆ ಆ ಬುರ್ಖಾನ ಒಂದು ಸಿಂಬಲ್, ಅದು ಒಂದು ರೀತಿಯ ಸಂಕೇತ. ಇವತ್ತಿನ ಆಧುನಿಕತೆನ ಹೇಗೆ ನಮ್ಮ ಸಂಪ್ರದಾಯ ನುಂಗುವಂಥ ಸಾಧ್ಯತೆಗಳಿವೆ, ಒಂದು ರೀತಿಯಿಂದ ಆ ಒಂದು ಅಪಾಯದಿಂದ ಹೇಗೆ ಪಾರಾಗಬೇಕು ಅನ್ನೋದನ್ನ ನಾನು ತುಂಬ ಸೂಕ್ಷ್ಮವಾಗಿ ಒಂದು ಅದು ಹಾಸ್ಯ ವೈನೋದಿಕವಾದ ಪದ್ಯ, ಆದರೆ ಅದರ ಆಳದಲ್ಲಿ ಒಂದು ವಿಚಾರದ ಗಟ್ಟಿಯಾದ ಎಳೆ ಇದೆ. ನಮ್ಮ ಸಮಾಜದ ಬಗ್ಗೆ ಒಂದು ಕ್ಷಕಿರಣವನ್ನು ಮೂಡಿಸುವಂತ ಒಂದು. ಇಲ್ಲಿ ನಾನು ಜ್ಞಾಪಿಸ್ಕೊಳ್ಬೇಕು, ಬಹುಶಃ ನೀವು ನೋಡಿರ್ತೀರಾ, ಈ ದೂರದರ್ಶನದಲ್ಲಿ ವಾರ್ತಾ ವಾಚಕಿಯಾಗಿದ್ರು ಸಬಿಹಾ ಬಾನು, ಎಷ್ಟು ಅದ್ಭುತವಾಗಿ ಕನ್ನಡದ ಭಾಷೆಯನ್ನು ಬಳಸ್ತಾ ಇದ್ರು. ಸೊ ಇಂಥ ಒಂದು ಸಂದರ್ಭ ನೆನಪಿಸ್ಕೊಳ್ಳೋದು ತುಂಬಾ ಖುಷಿಯಾಗುತ್ತೆ. ಸರ್, ತಮ್ಮ ಕವನದ ಕೆಲವು ಸಾಲುಗಳನ್ನು ನಮಗಾಗಿ. ಸಾಲುಗಳಲ್ಲ, ಇಡೀ ಕವನವನ್ನೇ ಸಾಲುಗಳಿಂದ ಅದು ಊಟಕ್ಕೆ ಕರೆದ್ಬಿಟ್ಟು ಅದನ್ನ ಸಪ್ರೇಟ್ಸ್ ಮಾಡಿ ಪೂರ್ತಿ ಊಟ ಆಗಬೇಕು. ಇಲ್ಲ, ಇವತ್ತಿಂತ ಬುಫೆ ಗಿಫೆ ಅಂತ ಅಲ್ಲ, ತಿಂದು ತಿಂದೆ ಇದ್ದಾಗ ಒಂಥರ ನಾಜುಕ್ತನ ತೋರಿಸೋದಲ್ಲ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಊಟ ಮಾಡಬೇಕು. ಅರ್ಥ ಆಯ್ತಾ? ಒಂದೆರಡು ಮೂರು ಸುಮ್ಮನೆ, ಇವತ್ತು ಇದು ಕನ್ನಡದ ತಿಂಗಳಾದ್ರಿಂದ ಕನ್ನಡದ ಬಗ್ಗೆ ಒಂದೆರಡು ಮೂರು ಪದ್ಯ ಓದ್ತೀನಿ ನಾನು. ಸಾಕಷ್ಟು ಹಿಂದೇನು ಇದನ್ನು ಓದಿದ್ದೀನಿ, ಒಂದು ಮೂರು ಪದ್ಯ ಓದ್ತೀನಿ. ನಮ್ಮ ಸೌಭಾಗ್ಯ ಕವಿಯ ಬಾಯಿಂದನೇ ಕೇಳುವಂಥದ್ದು. ಒಂದು ಕನ್ನಡದ ಹಿರಿಮೆ, ಕನ್ನಡ ಹಿರಿಮೆ ಅಂತ. ಹಿರಿದು ತಾಯೇ ನಿನ್ನ ಘನತೆ ಹಿರಿದು, ಹಿರಿದು ತಾಯೇ ನಿನ್ನ ಘನತೆ ಹಿರಿದು, ಮುಗಿಸಲಾಗದು ಅದನ್ನು ಮಾತಿನಲ್ಲಿ ಒರೆದು. ಮಲೆನಾಡ ಸೀರೆಗಿದೆ ಪಡುಗಡಲ ಚೆಲು ಸೆರಗು, ಕೆನ್ನೆಗೋ ಸಂಜೆ ಬಾನ್ ಗೆಂಪು ಬಣ್ಣ, ನಿತ್ಯ ದೀಪೋತ್ಸವದ ರತ್ನ ದೊಡವೆಯ ಮೆರಗು, ನೀನು ಕೃಪೆ ತೋರಿದರೆ ಮಣ್ಣು ಚಿನ್ನ, ಮಣ್ಣು ಚಿನ್ನ. ನಿನ್ನ ಚಕ್ರೇಶ್ವರರು ಹೈಮಾಚಲದ ನೆಲೆಯಲ್ಲಿ ಮೆರೆದ ಅದಟ್ಟಿಗೆ ನೆಟ್ಟ ಕಲ್ಲು ಸಾಕ್ಷಿ, ಬಹುದೂರ ಬಂಗಾರದಿಳಿಯ ಸೇನರ ಸೇನೆ, ನಿನ್ನದೇ ತಳಿಯಮ್ಮ ಮಂಗಳಾಕ್ಷಿ, ನಿನ್ನದೇ ತಳಿಯಮ್ಮ ಮಂಗಳಾಕ್ಷಿ. ನಿನ್ನ ರಾಜಕುಮಾರರೊಡ್ಡೋಲಗಕ್ಕೆ ಬಂದ ಏನಿತೋ ವಿದೇಶಿ ಪ್ರವಾಸಿ ಬುಧರು, ನಿನ್ನ ನೆಲ ಜಲ ಜನರ ಜೀವನದ ಬಿಸವಂದ ಬರಹದಲ್ಲಿ ಬಾಯಿ ತುಂಬ ಬಣ್ಣಿಸಿದರು. ಸಿಂಧು ಸಂಸ್ಕೃತಿಗೆ ಕರ್ನಾಟಕದ ಹೊನ್ನು, ಸಿಂಧು ಸಂಸ್ಕೃತಿಗೆ ಕರ್ನಾಟಕದ ಹೊನ್ನು, ಪ್ರಾಚೀನ ಕನ್ನಡದ ನೆಲದ ಕೊಡುಗೆ, ನಿನ್ನ ತುಂಬಲವಲ್ಲಿ ಭೇದ ತರತಮವಿಲ್ಲ, ನಿನ್ನ ತುಂಬಲವಲ್ಲಿ ಭೇದ ತರತಮವಿಲ್ಲ, ಸರ್ವರಿಗೂ ಸಮಪಂಕ್ತಿ ಒಂದೇ ಅಡುಗೆ, ಸರ್ವರಿಗೂ ಸಮಪಂಕ್ತಿ ಒಂದೇ ಅಡುಗೆ. ಮಯೂರ, ಶ್ರೀ ಪುಲಕೇಶಿ, ಹರ್ಷವರ್ಧನ, ಕೃಷ್ಣದೇವ, ಕೆಳದಿ ಅರಸು, ಧೀರ ಟೀಪು, ನಿನ್ನ ಅಕ್ಷತ ಅಮರ ಗರ್ಭಕ್ಕೆಲ್ಲಿಯ ಮುಪ್ಪು, ನಿನ್ನ ಅಕ್ಷತ ಅಮರ ಗರ್ಭಕ್ಕೆಲ್ಲಿಯ ಮುಪ್ಪು, ಪುಣ್ಯ ಸಂತತಿಗೆಲ್ಲ ನಿನ್ನ ಛಾಪು, ಪುಣ್ಯ ಸಂತತಿಗೆಲ್ಲ ನಿನ್ನ ಛಾಪು. ಬಹು ಖನಿಜ ಸುಂದರಿಯೇ, ಬಹು ಖನಿಜ ಸುಂದರಿಯೇ, ಕನ್ನಡ ವಸುಂಧರಿಯೇ, ಸೌಗಂಧ ಶಾಲಿನಿಯ ನಮೋ ನಮೋ, ಸೌಗಂಧ ಶಾಲಿನಿಯ ನಮೋ ನಮೋ. ಮಹಿತೋ ಮಹಿಳೆ ಸನ್ ಮನೋಭಾವಳೆ, ವಿಶ್ವತೋ ವಿಶಾಲಿನಿಯ ನಮೋ ನಮೋ, ವಿಶ್ವತೋ ವಿಶಾಲಿನಿಯ ನಮೋ ನಮೋ. ಇದೊಂದು ಕನ್ನಡದ ನಾಡಿನ ಬಗ್ಗೆ. ನಾವು ಇಲ್ಲೇ ದೀರ್ಘದಂಡ ನಮಸ್ಕಾರ ಹಾಕ್ಬಿಡ್ಬೇಕು ಸರ್. ಹಾಗೆ ಇನ್ನೊಂದು ಕನ್ನಡವೆಂದರೆ ಅಂತ, ಇದನ್ನು ನಮ್ಮ ಮೈಸೂರಿನ ಸ್ವಾಮಿ ಸುಮಧುರನ್ನು ಕ್ಯಾಸೆಟಲ್ಲಿ ಹಾಡಿದ್ದಾರೆ, ಇದನ್ನು ಒಂದು ವೃಂದಗಾನವಾಗಿ ಹಾಡ್ತಿರ್ತಾರೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ ಗೆರೆ ಚುಕ್ಕೆ, ಮರವೆಂದರೆ ಬರೀ ಕಟ್ಟಿಗೆ, ಮರವೆಂದರೆ ಬರೀ ಕಟ್ಟಿಗೆ,
ಶ್ರೀಗಂಧದ ಚಕ್ಕೆ, ಶ್ರೀಗಂಧದ ಚಕ್ಕೆ. ಕನ್ನಡ ಬರೀ ಕರ್ನಾಟಕವಲ್ಲ, ಅಸೀಮ ಅದು ಅಧಿಗಂತ, ಅಸೀಮ ಅದು ಅಧಿಗಂತ. ದೇವರು ಕೇವಲ ವಿಗ್ರಹವಲ್ಲ, ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ, ಅಂತರ್ಭಾವ ಅನಂತ. ಕನ್ನಡವೆಂದರೆ ಜನಜಂಗುಳಿ ಅಲ್ಲ, ನವಂಬರ್ ತಿಂಗಳ ಈ ವಸೂಲಿ ಆಟ ಅಲ್ಲ ಇದು. ಕನ್ನಡವೆಂದರೆ ಜನಜಂಗುಳಿ ಅಲ್ಲ, ಜೀವನ ಶೈಲಿ ವಿಧಾನ. ವಾಯುವೆಂದರೆ ಬರೀ ಹವೆಯೇ ಅಲ್ಲ, ವಾಯುವೆಂದರೆ ಬರೀ ಹವೆಯೇ ಅಲ್ಲ, ಉಸಿರದು ಪಂಚಪ್ರಾಣ, ಉಸಿರದು ಪಂಚಪ್ರಾಣ. ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು. ರವಿ ಶಶಿ ತಾರೆಯ ನಿತ್ಯೋತ್ಸವವದು, ರವಿ ಶಶಿ ತಾರೆಯ ನಿತ್ಯೋತ್ಸವದು. ಸರಸ್ವತಿ ವೀಣೆಯ ಸೊಲ್ಲು, ಸರಸ್ವತಿ ವೀಣೆಯ ಸೊಲ್ಲು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಇನ್ನೊಂದೆರಡು ಸ್ವಲ್ಪ ಲಘುವಾದ ಧಾಟಿಯಲ್ಲಿ ಬರೆದಿರಿ. ಕನ್ನಡ ಕುವರಿ ಅಂತ ನಿಮ್ಮ ಕವನ ವಾಚನ ಬಹಳ ನಮ್ಮ ಎಲ್ಲ ವೀಕ್ಷಕರಿಗೂ ಮನಸ್ಸೂರೆಗೊಳ್ತಾ ಇತ್ತು, ಅದನ್ನು ಮುಂದುವರಿಸಬಹುದಾ ಅಂತ. ಮುಂಚೆ ಈಗ ತಾನೇ ನನಗೆ ತುಂಬ ಆಪ್ತರಾದ ಸುಮಾರು 20 ವರ್ಷಗಳ ಕಾಲ ಒಂದು ಸ್ನೇಹವನ್ನು ಗಟ್ಟಿಯಾಗಿ ಅವರು ಕಾಪಾಡಿಕೊಂಡು ನಾನು ಬಂದಂಥ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರ ಮಾತನ್ನು ಕೇಳ್ತಾ ಇದ್ದರೆ ನನ್ನ ಮುಂದೆ ಕೂತು ಅವ್ರು ಮಾತಾಡ್ತಿದ್ದಾರೆ ಈಗ ಅನಿಸುತ್ತೆ ನನಗೆ. ತುಂಬ ಹಳವಂಡಕ್ಕೆ ಒಳಗಾಗಿದ್ದೀನಿ ನಾನು, ನಸ್ಟಾಲ್ಜಿಕ್ ಅಂತ ಇಂಗ್ಲೀಷಲ್ಲ ಅದಲ್ಲ, ಹಾಗೆ ಹಳೆಯ ಕಾಲಕ್ಕೆ ಹೋಗಿದ್ದೀನಿ. ಆಕಸ್ಮಿಕವಾಗಿ ಅವರ ಪರಿಚಯ ಆಯ್ತು. ನಾವು ಕಾಲೇಜು ಓದುವಾಗಲೇ ಅವರ ಚಿತ್ರಗಳನ್ನೆಲ್ಲ ನೋಡ್ತಿದ್ವಿ, ಅವ್ರದ್ದೊಂದೇ ಅಲ್ಲ ಬೇರೆಯವ್ರು ನೋಡಿ, ಆದರೆ ಅದರಲ್ಲಿ ಬಹಳ ಮೆಚ್ಚುಗೆ ಇವರು ನಮಗೆ. ಅದು ಒಂದು ಸಲ ಕನ್ನಡ ಕಾಲ ಸಮಿತಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿಲ್ಲ ಸಿದ್ದರಾಮಯ್ಯವರು ಆಗಾದ್ರೆ ಅಧ್ಯಕ್ಷರಾಗಿದ್ದರು. ಆಗ ಅವ್ರ ಮೇಲೆ ಹಲ್ಲೆ ಒಂದು ನಡೀತು ರಾಜ್ಕುಮಾರ್ ಮೇಲೆ ಊಟಿಯಲ್ಲಿ. ಆಗ ಅದ್ರ ಬಗ್ಗೆ ಚರ್ಚಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆಯವರು ಮತ್ತು ಬೇರೆ ಮಂತ್ರಿವರ್ಯರೆಲ್ಲ ಸೇರಿದರು ಆ ಸಭೆಯಲ್ಲಿ. ಆಗ ರಾಜ್ಕುಮಾರು ಪಾರ್ವತಮ್ಮ ಇವೆಲ್ಲ ಬಂದರು. ಬಂದು ಅವರಿಂದ ಕೇಳಿದ್ರು ಅವ್ರು ಏನಾಯಿತು ಎಲ್ಲ ಅಂತ ಎಲ್ಲ ಹೇಳಿದ್ರು. ನಾಟಕವಾಗಿ ಹೇಳಿದ್ದು ಹೇಗೆ ಅಂದರೆ ಅಲ್ಲಿ ನಡೆದ ದೃಶ್ಯ ಕಣ್ಣು ಕಟ್ಟೋ ಹಾಗೆ ಹೇಳಿದ್ರು ರಾಜ್ಕುಮಾರು. ಆಮೇಲೆ ಒಂದು ಮಾತು ಹೇಳಿದ್ರು, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮುಖ್ಯಮಂತ್ರಿಗಳಿಗೆ. ಆಗಿದ್ದಾಯಿತು, ಯಾರೋ ಕೆಲವರು ಹಾಗೆ ಈ ಅವಿವೇಕವನ್ನು ಮಾಡಿದ್ದಾರೆ. ಇಡೀ ಒಂದು ನಾಡನ್ನು, ಒಂದು ಜನಾಂಗವನ್ನು, ಒಂದು ಭಾಷಿಕರನ್ನು ನಾವು ಅದನ್ನು ಗುರಿಪಡಿಸಬಾರ್ದು, ಇಲ್ಲ ಇಲ್ಲೇ ಮರ್ತುಬೇಡ ಅಂದರು. ಅದು ದೊಡ್ಡ ಗುಣ. ತನ್ನ ಮೇಲೆ ಹಲ್ಲೆ ಆದಾಗ ಆತ ಕೊಡುವಂಥ ಉತ್ತರ ಸರ್ಕಾರದ ಒಬ್ಬ ಮುಖ್ಯಸ್ಥರಿಗಿದ್ರು. ಆಗ ಎಲ್ಲ ಮುಗಿದ್ಮೇಲೆ ನಾನು ಕೂಡ ಇದಾಗಿದ್ದೆ, ಆಗ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದೆ 1994-97 ಈ 1994 ನಡೆದಿದ್ದು. ಆಗ ತಾನೇ ಸಿದ್ದರಾಮಯ್ಯ ಆರಿಸಿ ಬಂದಿದ್ದರು, ಅವ್ರಿಗೆ ಯಾವುದು ಪೋರ್ಟ್ಫೋಲಿಯೋ ಇರಲಿಲ್ಲ, ಉದ್ದಕ್ಕೊಂದು ಇದು ಕೊಟ್ಟಿದ್ರು ಅವ್ರಿಗೆ ವಿಧಾನಸೌಧದಲ್ಲಿ. ಅಲ್ಲಿ ಲೋಹಿಯ ಫೋಟೋ ಹಾಕ್ಕೊಂಡು ಕೂತಿರೋರು ಯಾವಾಗಲೂ, ಬುಷ್ ಶರ್ಟು ಮತ್ತು ಪ್ಯಾಂಟು. ಇವತ್ತು ಪಂಚೆ ಗಿಂಚೆ ಧರಿಸ್ತಾರೆ ಅವರು. ಆಯಿತೇ, ಆಗ ಅವರು ಅಧ್ಯಕ್ಷರು, ನಾವೆಲ್ಲ ನಾನು ಖಾದಿ ಶಾಮಣ್ಣವರು ಶಂಕರಗೌಡರು ಎಲ್ಲ ಇವರು ಸದಸ್ಯರು. ಎಲ್ಲ ಮುಗಿದ್ಮೇಲೆ ಸರ್ವೆ ಎದ್ದು ನಮಸ್ಕಾರ ಮಾಡಿದ್ರು. ಹೋಗೋಕ್ಕೆ ಮುಂಚೆ ಸೀದಾ ಬಂದರು ರಾಜ್ಕುಮಾರು. ನಾನು ಅಂದರೆ ಮುಖ್ಯಮಂತ್ರಿಗಳು ನೋಡ್ತಾರೆ ಅಂತ ಬಂದಿದ್ದೆ, ನನ್ನ ಕೈ ಹಿಡ್ಕೊಂಬಿಟ್ರು. ನನಗೆ ಆಶ್ಚರ್ಯ ಆಯಿತು, ಬಹಳ ನಿಮ್ಮ ಬಗ್ಗೆ ಕೇಳಿದ್ದೆ, ಗೋಕಾಕ್ ಚಳವಳಿ ಎಲ್ಲ ನೀವು ಭಾಗವಹಿಸಿದ್ರಿ, ತುಂಬ ಚೆನ್ನಾಗಿ ಬರೀತೀರಿ ಅಂದರು. ನನ್ನ ಕಣ್ಣಲ್ಲಿ ನೀರು ಬರೋದು ಗದ್ಗದಾಗ್ಬಿಟ್ಟೆ. ದಯವಿಟ್ಟು ಹೇಳಬೇಡಿ, ನಿಮ್ಮ ಫ್ಯಾನ್ ನಾನು. ನಾನು ವಿದ್ಯಾರ್ಥಿ ದಸೆಯಲ್ಲೇ ನಿಮ್ಮ ಚಂದವಳ್ಳಿಯ ತೋಟ ಅದು ಯಾವುದೋ ಬೇಕಾದಷ್ಟು ಚಿತ್ರಗಳು ನೋಡಿ ಸಂತೋಷ ಪಟ್ಟಿರೋರು, ನೀವು ಹೇಳಬಾರ್ದು ಹೀಗೆಲ್ಲ ಅಂತ. ಬನ್ನಿ ಮನೆಗೆ ದಯವಿಟ್ಟು ಅಂದರು. ಆ ಧ್ವನಿಯ ಮೃದುತ್ವ, ಆ ಸರಳತೆ ಮತ್ತು ಆ ನಿರಾಡಂಬರವಾದ ವ್ಯಕ್ತಿತ್ವ, ತಾನೇನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಥರ. ಇವತ್ತು ನೋಡಿ ಆ ಮಾತುಗಾರಿಕೆ ಎಷ್ಟು ವಿನಯವಂತಿಕೆ ಇತ್ತು. ಇವತ್ತು 2 ಚಿತ್ರ ಮಾಡಿದ ತಕ್ಷಣ ಏನವರು ಆಕಾಶದಲ್ಲಿರ್ತಾರೆ. ಇವತ್ತು ಅಂಥ ವ್ಯಕ್ತಿತ್ವ, ಅಷ್ಟೆಲ್ಲ ಚಿತ್ರಗಳು ಮಾಡಿ ಅಷ್ಟು ಅನುಭವ ಪಡೆದು ಎಷ್ಟು ಒಂದು ರೀತಿ ಸರಳವಾಗಿ ಎಷ್ಟು ಆತ್ಮೀಯವಾಗಿ ಅವ್ರು ಮಾತಾಡಿದ್ರು, ನನ್ನ ಕಣ್ಣು ಕಟ್ಬಿಟ್ಟಿದೆ. 3 ಚಿತ್ರಗಳಿಗೆ ಅವ್ರದ್ದು ಜೀವನ ಆನಂದ ಯಾವುದು ಅಂತ ಅವ್ರ ಹಿರಿಮಗಂದು ಅಶೋಕ್ಮಾರ್ ಮೊದಲನೇ ಚಿತ್ರ, ಅದಕ್ಕೆ 100ನೇ ದಿವಸಕ್ಕೆ ನಾನು ಅಧ್ಯಕ್ಷತೆ ವಹಿಸುವ ಮಾಡಿದ್ರು. ಇನ್ನೊಂದು ಜೀವನ ಚೈತ್ರ ಅವ್ರದೇ ಚಿತ್ರಕ್ಕೆ. ನಾನು ಆಮೇಲೆ ಇನ್ನೊಂದು ಜನ್ಮ ಜೋಡಿ ಬರಲ್ಲಪ್ಪ ನಾನು ಅಂದೆ. ಇಲ್ಲ ಇಲ್ಲ, ನೀವು ನಮ್ಮ ಮನೆಯವ್ರು ಬರದೇ ಇದ್ರೆ ಹೇಗೆ, ನೀವು ಬರಲೇಬೇಕು 100ನೇ ಚಿತ್ರಕ್ಕೆ. ಅದಕ್ಕೂ ಕರೆದಿದ್ದೆ. 3 ಚಿತ್ರಗಳ ಶತಮಾನೋತ್ಸವದಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸುವಂತಹ ಒಂದು
ಏರ್ಪಾಟನ್ನು ಮಾಡಿದರು. ನಮ್ಮ ಮನೆಯಲ್ಲಿ ಊಟ ಮಾಡಿದ್ರು, ಸರಳವಾಗಿ ಕೂತ್ಕೊಂಡು ಅಚ್ಚುಕಟ್ಟಾಗಿ. ಅದೆಲ್ಲ ನೆನಪಿಗೆ ಬರುತ್ತೆ ನನಗೆ. ನಾನು ತುಂಬ ಭಾವಾವೇಶಕ್ಕೆ ಒಳಗಾಗ್ತೀನಿ ಈಗ, ಸದ್ಯಕ್ಕೆ ಮರಿತೀನಿ ಅದನ್ನು. ನನ್ನ ಜೀವಮಾನದಲ್ಲಿ ಬಂದ ಒಬ್ಬ ದೊಡ್ಡ ಒಬ್ಬ ಕಲಾವಿದ, ಒಬ್ಬ ವ್ಯಕ್ತಿ ನಮ್ಮ ರಾಜ್ಕುಮಾರ್ ಅವರು. ಇವತ್ತಿಗೂ ಅವರ ನೆನಪು ಅಚ್ಚಳಿಯದಾಗಿ ನನ್ನ ಮನಸ್ಸಲ್ಲಿ ಉಳಿದಿದೆ. ಬೇಕಾದಷ್ಟು ಭಾವಚಿತ್ರಗಳಿವೆ ಅವರನ್ನು. ನಮ್ಮ ಮಾತುಕತೆಗಳು ನಾವು ಇದ್ದಾಗ ಒಂದಲ್ಲ ಎರಡಲ್ಲ, ಬೇರೆ ಬೇರೆ ವಿಷಯಗಳೆಲ್ಲ ಅದೆಲ್ಲ ಹೇಳಬಾರ್ದಿಲ್ಲ. ಅತ್ಯಂತ ಸ್ವಂತದ ವಿಚಾರಗಳನ್ನು ಒಬ್ಬ ಸ್ನೇಹಿತನಿಗೆ ಹೇಳಿದಾಗ ಅವ್ರು ಹೇಳಿದ್ದಾರೆ, ಅವೆಲ್ಲ ಬೇಡಿ. ಆದರೆ ಭಾಳ ದೊಡ್ಡ ಕಲಾವಿದರ ಒಂದು ಸಾಕ್ಷ್ಯ ಚಿತ್ರವನ್ನು ಇಲ್ಲಿ ತೋರಿಸಿದ್ರು, ಆನಂದ ಆಯ್ತು ನನಗೆ. ಹಳೆ ದಿವಸಕ್ಕೂ ಹೋಗಿ ಚಂದನದ ನೆನಪಿನಂಗಳದ ಬುತ್ತಿಯಲ್ಲಿ ಈ ಥರದ ಹಲವಾರು ನೆನಪುಗಳು. ಒಳ್ಳೆ ಕೆಲಸ ಅಮ್ಮ, ಇಂಥದ್ದು ತೋರಿಸ್ಬೇಕು ನಾವು. ಯಾಕಂದರೆ ನಮ್ಮ ಜನಗಳಲ್ಲಿ ಒಂದು ಸ್ಫೂರ್ತಿ ನೆಲೆಗಾಣಬೇಕಾದ್ರೆ, ಒಂದು ರೀತಿಯ ಪ್ರೇರಣೆ ಮೂಡಬೇಕಾದ್ರೆ ನಮ್ಮ ಇವತ್ತಿನ ಎಳೆಯರಿಗೆ ಇಂಥ ದೊಡ್ಡ ವ್ಯಕ್ತಿಗಳ, ಇವರು ರಾಜ್ಕುಮಾರ್ ಅಂತ ಅವ್ರನ್ನ, ರಾಜ್ಕುಮಾರನ್ನ ಬೆಳೆಸಿದಂಥವ್ರನ್ನ, ನಮ್ಮ ಗುಬ್ಬಿ ವೀರಣ್ಣ ಅಂಥವ್ರು, ಅವ್ರ ತಂದೆ ಪುಟ್ಟಸ್ವಾಮಿಯವರು, ಇವ್ರ ಬಗ್ಗೆನೂ ತಿಳುವಳಿಕೆ ಕೊಡಬೇಕು. ಬಹಳ ಒಳ್ಳೆ ಶ್ಲಾಘ್ಯವಾದ ಕೆಲಸ ಮಾಡ್ತಿದ್ದೆ ಚಂದನ, ಸಂತೋಷ ಆಯ್ತು ನೋಡಿ ನನಗೆ. ನಿಮ್ಮ ಮಾತುಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಆಂತರಿಕ ಸೌಂದರ್ಯ ಏನು ಅನ್ನೋದು ನಮ್ಮೆಲ್ಲರಿಗೂ ತಿಳಿತು. ಆದರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾವು ಹೇಗೆ ನಮ್ಮ ಭಾವನೆಗಳ ಜೊತೆಗೆ ಪದಗಳನ್ನು ಜೋಡಿಸೋದ್ರ ಜೊತೆಗೆ ಎಲ್ಲವನ್ನು ವ್ಯಕ್ತಪಡಿಸ್ತಾ ಸುಂದರವಾಗಿರಬೇಕು ಅನ್ನೋದನ್ನು ಸಾಹಿತ್ಯಿಕವಾಗಿ ತೋರಿಸೋದಕ್ಕೆ ಮತ್ತೊಂದು ಕವನವನ್ನು ಈಗ ನಿಸಾರ್ ಸರ್ ಹೇಳೋಕೆ ಹೊರಟಿದ್ದಾರೆ. ಪ್ಲೀಸ್ ಸರ್. ಇದೆರಡು ಚಿಕ್ಕ ಪದ್ಯಗಳು ಕನ್ನಡವನ್ನು ಕುರಿತು ವ್ಯಂಗ್ಯ ಧಾಟಿಯಲ್ಲಿ ಬರೆದಿರುವಂಥ ಕನ್ನಡ ಕುವರಿ ಅಂತ. ಫ್ರೀ ಇಂಡಿಯಾ ಕಾನ್ವೆಂಟ್ ಎದುರು, ಫ್ರೀ ಇಂಡಿಯಾ ಕಾನ್ವೆಂಟ್ ಎದುರು ಮಾಟವಾದ ಮಗು ಕುಳಿತಿತ್ತು, ಮಾಟವಾದ ಮಗು ಕುಳಿತಿತ್ತು, ಯಾಕೋ ಏನೋ ಪಾಪ ಒಂದೇ ಸಮ ಅಳ್ತಿತ್ತು, ಯಾಕೋ ಏನೋ ಪಾಪ ಒಂದೇ ಸಮ ಅಳ್ತಿತ್ತು. ಯಾಕೆ ಅಳ್ತಿ ಮರು, ಯಾಕೆ ಅಳ್ತಿ ಮರಿ, ಏನು ನಿನಗಂಥ ವರಿ, ಮೃದುವಾಗಿ ವಿಚಾರಿಸ್ದೆ. ಅಪ್ಪ ಇಲ್ವಾ ನಿಮಗೆ, ಹೋಗಲಿ ಅಮ್ಮ, ಅಯ್ಯೋ ಪಾಪ ಮತ್ತಾರಿದಾಟ್ಪೋರಿ, ಮತ್ತಾರಿದಾಟ್ಪೋರಿ. ನುಡಿ ಮುತ್ತು ಉದರಿಸಿದಳು ಕನ್ನಡದ ಕುವರಿ, ನುಡಿ ಮುತ್ತು ಉದರಿಸಿದಳು ಕನ್ನಡದ ಕುವರಿ, ಸಂಕೋಚನ ಹೊರದೂಡಿ ಮಮ್ಮಿ ಮತ್ತು ಡ್ಯಾಡಿ. ಇನ್ನೊಂದು ಸಣ್ಣ ಚುಟಕ ಹನಿಗವತೆ, ನಮ್ಮ ಇವತ್ತಿನ ಕನ್ನಡದ ಪರಿಸ್ಥಿತಿಯ ಬಗ್ಗೆ. ವರ್ಷವಿಡೀ ಚಾಟಿಯ ಏಟಿನ ದುಡಿತದ ಎತ್ತಿಗೆ, ವರ್ಷವಿಡೀ ಚಾಟಿಯ ಏಟಿನ ದುಡಿತದ ಎತ್ತಿಗೆ, ಸಂಕ್ರಾಂತಿಯ ದಿನ ಆಹಾ ಎಂತಹ ಸಿಂಗಾರ, ಸಂಕ್ರಾಂತಿಯ ದಿನ ಆಹಾ ಎಂತಹ ಸಿಂಗಾರ. ಜ್ಞಾಪಿಸುವುದು ನನಗೀ ದೃಶ್ಯ, ಜ್ಞಾಪಿಸುವುದು ನನಗೀ ದೃಶ್ಯ, ಸರ್ಕಾರದ ನವೆಂಬರ್ 1ರ ಸಿರಿಗನ್ನಡದ ಉದ್ಧಾರ, ಸರ್ಕಾರದ ಸಿರಿಗನ್ನಡದ ಉದ್ಧಾರ. ಬಹಳ ಚೆನ್ನಾಗಿದೆ ಸರ್. ಬೆಳ್ಳಿ ಮತ್ತು ಬಂಗಾರದ ದರಗಳು ಹೇಗಿದೆ ಅನ್ನೋದ್ರ ಒಂದು ವಿಷಯ ಈಗ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಮುಂಚೆ ನಿಮಗೆ ಪ್ರಶಸ್ತಿಗಳು ಸಾಕಷ್ಟು ಲಭಿಸಿದೆ, ಇಂಥ ಅದ್ಭುತವಾದ ಕೃತಿಗಳಿಗೆ, ವಿಮರ್ಶೆಗಳಿಗೆ, ನಾಟಕಗಳು, ಪದ್ಯ ಸಂಕಲನಗಳು, ಇದೆಲ್ಲದಕ್ಕೂ ಸೇರಿಸಿ ನಿಮ್ಮ ಸಮಗ್ರ ಕೃತಿಗಳಿಗೆ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ನೀವು ಮನೆಯಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಕಟ್ಟಿಟ್ಬಿಟ್ಟು. ಖಂಡಿತ, ಹೌದು ಹೌದು ಸರ್. 2008 ಪದ್ಮಶ್ರೀ, ಅದಲ್ಲದೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ ಕೂಡ ತಮಗೆ ಲಭಿಸಿದೆ. ಪ್ರಶಸ್ತಿಗಳ ಸ್ವೀಕರಿಸಬೇಕಾದ್ರೆ ನಿಮಗೆ ಮನಸ್ಸಿನಲ್ಲಾದಂಥ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸಾಹಿತ್ಯೇತರವಾದ ಒಂದು ಪ್ರಶಸ್ತಿಯನ್ನು ಸಿಕ್ಕಿದೆ ಈಚೆಗೆ. ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು, ಮತ್ತು ನಮ್ಮ ದಸರಾ ಆಯ್ಕೆ ಸಮಿತಿಯ ಹೆಚ್ ಸಿ ಮಹದೇವಪ್ಪ ಮತ್ತು ಸದಸ್ಯರು ನನ್ನನ್ನು 2007 ವಿಶ್ವವಿಖ್ಯಾತ ಬಹುಶಃ 407ನೇ ವರ್ಷದ ಇಂಥ ಒಂದು ಸಂಭ್ರಮದಲ್ಲಿ ನನ್ನಂಥವನ್ನು ಆರಿಸಿ ಇದನ್ನು ಮಾಡ್ತಲ್ಲ, ಸರ್ಕಾರಕ್ಕೆ ತುಂಬ ಋಣಿಯಾಗಿದ್ದೀನಿ ನಾನು. ಅದು ನನ್ನ ಜೀವನದಲ್ಲಿ ದೊಡ್ಡ ಒಂದು ಸಂತೋಷವನ್ನು ಕೊಟ್ಟಿದೆ. ಬೇರೆ ಪ್ರಶಸ್ತಿಗಳ ತೂಕ ಒಂದು ಕಡೆ, ಬಹಳ ದೊಡ್ಡ ದೊಡ್ಡ ಪ್ರಶಸ್ತಿಗಳು, ಸಣ್ಣ ಪ್ರಶಸ್ತಿ ಕೊಟ್ಟರು ಕೂಡ ಅದು ದೊಡ್ಡದು ನನ್ನ ಇದರಲ್ಲಿ. ಯಾಕೆಂದರೆ ಅದರ ಹಿಂದೆ ಇರುವಂಥ ಪ್ರೀತಿ ವಿಶ್ವಾಸ ಮುಖ್ಯ, ಜನ ನನ್ನ ಬಗ್ಗೆ ತೋರಿಸೋ ಜನ ಆಧರಣೀಯ ಇದೆಯಲ್ಲ ಮನೋಭಾವ ಅದು. ಆದರೆ ಇದು ಮಾತ್ರ ಬಹುಶಃ ಜೀವನಮಾನದಲ್ಲಿ ತುಂಬ ಒಂದು ರೀತಿ ದುರ್ಲಭ, ಮತ್ತು ನಾನು ಕನಸು ಮನಸ್ಸಲ್ಲೂ ಎಣಿಸದೇ ಇರುವಂಥ ಒಂದು ಪ್ರಶಸ್ತಿ ಇದು. ದಸರಾ ಉದ್ಘಾಟನೆ ಕೊಟ್ಟರು ಭಾಳ ಸಂತೋಷವಾಗಿ ಕಳೆದೆ.
ನನ್ನ ಸಹಧರ್ಮಿಣಿ ಕೂಡ ನಡೆಯೋಕ್ಕಾಗದೇ ಇದ್ರು ವೀಲ್ ಚೇರಲ್ಲಿ ಬಂದು ಭಾಗವಹಿಸೋರು, ತುಂಬ ತೃಪ್ತಿ ಕೊಟ್ಟಿದೆ. ಅದು ಪ್ರಶಸ್ತಿಗಳು ಬೇಕಾದಷ್ಟು ಬಂದಿವೆ, ಆದರೆ ಬಹುಮಾನಗಳು ಬಂದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಬಹುಮಾನ್ಯನಾಗ್ಬಿಡಲ್ಲ. ಎಂಥ ಮಾತು, ಬಹುಮಾನ ಬಂದರೆ ಅವನು ಬಹುಮಾನ್ಯನಾಗ್ಬಿಡಲ್ಲ. ಅದು ಇನ್ನೊಂದು ಇನ್ನೂ ಒಳ್ಳೆಯ ಕೆಲಸವನ್ನು, ಇನ್ನೂ ಬಹಳ ಒಂದು ರೀತಿ ವೈವಿಧ್ಯಮಯವಾದ ಕೆಲಸವನ್ನು ಮಾಡೋದಕ್ಕೆ ಅದು ಪ್ರೇರಣೆ ಕೊಡಬೇಕು. ಅದು ನನ್ನ ಜೀವಮಾನದಲ್ಲಿ ಎಲ್ಲರೂ, ಯಾವುದೇ ಪ್ರಶಸ್ತಿ ಬಂದಿರಲಿ ನನಗೆ, ವಿಶ್ವಾನು ಪ್ರಶಸ್ತಿ, ಕುವೆಂಪು ಅವರು ಬಂದಿದ್ದು, ಬೇಕಾದ ಬೇಂದ್ರೆ ಎಲ್ಲ ಬಂದಿದೆ ಪ್ರಶಸ್ತಿಗಳು, ಬಹುಶಃ ಇನ್ಯಾವುದು ಉಳಿದಿಲ್ಲ ಅಂತ. ನಿಮ್ಮ ರೀತಿ ಕವಿ ಆಗಬೇಕೋ, ಸಾಹಿತಿ ಆಗಬೇಕೋ, ಸಾಹಿತ್ಯದ ಕೃಷಿ ಮಾಡಬೇಕು ಅನ್ನೋರಿಗೆ ಏನು ಸಲಹೆ ಕೊಡ್ತೀರಾ? ಸಲಹೆ ಕೊಡಬೇಕಾದಿಲ್ಲ, ಅವರೇ ಅರಿತ್ಕೊಂಡು ಮಾಡಬೇಕು. ಅಂದರೆ ಕೆಲವು ವ್ಯಕ್ತಿಗಳಿದ್ದಾರೆ, ದೊಡ್ಡ ವ್ಯಕ್ತಿಗಳು, ಅವರನ್ನು ಪರಿಪಾಲಿಸ್ಬೇಕು. ಅವ್ರು ಏನು ಬರೆದಿದ್ದಾರೆ ಏನು ಓದಬೇಕು. ನನಗೆ ಭಾಳ ದುಃಖ ಅನಿಸೋದೇನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಇಪ್ಪತ್ತು ವರ್ಷಗಳ ಈಚಿನ ದಿನಗಳಲ್ಲಿ ಅಧ್ಯಯನಶೀಲತೆ ಸ್ವಲ್ಪ ಕಡಿಮೆ ಆಗಿದೆ ಬರಹಗಾರರು. ಅವರ ಸೀಮಿತ ಇವತ್ತಿಂದು ರಾಜಕೀಯ ಕೆಲವು ಚಳವಳಿಗಳ ಬಗ್ಗೆ, ಕೆಲವು ಮುಖ್ಯವಾಗಿ ಸಾಮಾಜಿಕ ಘಟನೆಗಳ ಬಗ್ಗೆ ಹೆಚ್ಚಿನ ಒತ್ತು ಸಿಕ್ಕಿದೆ. ನಮ್ಮ ಕ್ಲಾಸಿಕ್ಯಾಲಿಟಿ ಅಂತ ಏನಂತೀವಿ, ಈ ಅಭಿಜಾತತೆ ಅದು ಹೊರಟೋಗಿದೆ ನಮ್ಮಿಂದ. ಹಿಂದೆ ನಾವೆಲ್ಲ ಓದಬೇಕಾದ್ರೆ ಪಂಪನ ಬಗ್ಗೆ ಕೊಂಚ ಆದರೂ ತಿಳುವಳಿಕೆ ನಮಗಿರೋದು. ಆಮೇಲೆ ಬೇರೆ ಕವಿಗಳು, ಜನ್ನ ನನಗೆ ಪಠ್ಯವಾಗಿದ್ದ, ಇಡೀ ಪುಸ್ತಕ ಯಶೋಧರ ಚರಿತೆ ಅದು ನಮಗೆ ಟೆಕ್ಸ್ಟ್ ಆಗಿತ್ತು, ಪೂರ್ತಿ ಓದಬೇಕಾಗಿತ್ತು. ಇವತ್ತು ಅದನ್ನು ಅದು ಓದಿದ ಮೇಲೆ ಬೇರೆ ಹಳಗನ್ನಡದ ಕಾವ್ಯಗಳನ್ನು ಓದಬೇಕು ಅನ್ನೋ ಒಂದು ಆಸಕ್ತಿ ನಮ್ಗೆ ಮೂಡೋದು. ರನ್ನ ಮತ್ತು ಬೇರೆಯವ್ರದ್ದು ಎಷ್ಟು ಸಾಧ್ಯ ಅನ್ನೋ ಅಷ್ಟು ತೀರಾ ಆಳವಾಗಲ್ಲ. ಆ ಒಂದು ಓದಿದಾಗ ನಮಗೇನಾಗೋದು, ಅವರು ಏರಿರುವ ಎತ್ತರ, ಭಾವನೆಯ ಎತ್ತರ ಆಗಲಿ, ಅವರು ಬಳಸಿರುವಂಥ ಭಾಷೆಯ ಒಂದು ವೈಶಿಷ್ಟ್ಯವಾಗಲಿ ನಮಗೆ ಅರ್ಥ. ನಮ್ಮ ವಚನಕಾರರು, ದಾಸ ಸಾಹಿತ್ಯದಲ್ಲಿ ಪರಿಶ್ರಮ ಉಳ್ಳವರು, ಅವರು ಇವೆಲ್ಲ ಎಂತೆಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ತಿಳುವಳಿಕೆನೇ ಇಲ್ಲ. ಇವತ್ತು ಇವತ್ತಿನ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚಿನ ಒಂದು ಒತ್ತಿನ ಕೊಡ್ತಿದ್ದಾರೆ. ಒಂದು ಮತ್ತು ಇನ್ನೊಂದೇನು ಅಂದರೆ, ಗುಂಪಲ್ಲಿ ಬರಿತಿದ್ದೀವಿ ನಾವು ಅಂತರ್ಮುಖಿಗಳಾಗಿ ಏಕಾಂತದಲ್ಲಿ. ನನಗೆ ಲಾಲ್ ಬಾಗ್ ಸಿಕ್ಕಿತ್ತು, ಕುವೆಂಪು ಅವ್ರಿಗೆ ಮಲೆನಾಡು ಸಿಕ್ಕಿದ ಹಾಗೆ, ನಮ್ಮ ಇವನಿಗೆ ನಮ್ಮ ಯಾರು ಬರ್ಡ್ಸ್ ವರ್ದಿಗೆ ಲೇಕ್ ಡಿಸ್ಟ್ರಿಕ್ಟ್ ಸಿಕ್ಕಿದ ಹಾಗೆ, ಪ್ರಶಾಂತವಾದ ವಾತಾವರಣನೇ ಇಲ್ಲ. ಇವತ್ತಿನವರೆಲ್ಲ ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ನಿಮ್ಮದೇ ಸಾಲುಗಳ ಜ್ಞಾಪಕ ಬರ್ತಾ ಇದೆ. ಜೀವ ಜೀವ ಬೇಡುತ್ತಿಹುದು ಅಂತರಂಗ ಮೇಳನ, ರಾಗಭಾವ ಆಶಿಸುವುದು ಸರಿ ಸಮಾನ ಭಾವನ, ನರನ ಬದುಕು ಸಂತೆ ಸರಕು ಹಬ್ಬ ದಿನದ ತೋರಣ, ಈ ಪವಾರ ವೆನಿತು ಸಮಯ ತೀರೆ ತೈಲ ಹೂರಣ. ಹೌದು, ನಿಜವಾಗ್ಲೂ ಬಹಳ ಅಪ್ಯಾಯಮಾನವಾಗಿದೆ. ಈಗ ನೀವೇನು ಸಂದೇಶವನ್ನು ನೀಡಿದ್ದೀರಾ? ಬಹಳ ಸಾಲುಗಳನ್ನ ಹೇಳ್ತೀರಾದಂತ ಸಾಲುಗಳನ್ನ ನೆನಪಿಸ್ಕೊಳ್ತಾನೆ. ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿರೋದ್ರಿಂದ ನಾವು ಒಟ್ಟಾರೆ ಶುಭೋದಯ ಕರ್ನಾಟಕಕ್ಕೆ ಈ ಬೆಳಗ್ಗೆ ಬಂದು ನೀವು ನಮ್ಮೊಟ್ಟಿಗೆ ಕೂತು ಮಾತನಾಡಿದ್ದು, ನಮ್ಮ ಇಡೀ ಚಂದನ ವಾಹಿನಿ ಎಲ್ಲ ಕರ್ನಾಟಕದ ಜನತೆ ಸಾಹಿತ್ಯಾಸಕ್ತರ ಪರವಾಗಿ ನಿಮಗೆ ಒಂದು ಮಾತ್ರ ಹೇಳ್ಬೋದು, ನಿಜಾರರೇ ನಿಮಗೆ ಹಜಾರ್ ಹಜಾರ್ ನಮಸ್ಕಾರ ಅಂತ ಹೇಳ್ಬೋದು. ಹಾಗೆ ಇನ್ನು ಎಷ್ಟೋ ವಿಷಯ ವಿಶೇಷಗಳಿದೆ ತಿಳ್ಕೊಳ್ಳೋದು, ಈ ಸಮಯದ ಕನ್ಸ್ಟ್ರೈಂಟ್ ನಲ್ಲಿ ಎಲ್ಲವನ್ನು ನಾವು ತಿಳ್ಕೊಳ್ಳೋದಕ್ಕೆ ಅಸಾಧ್ಯವಾಗಿದೆ. ಈ ಮಂಜುಗಡ್ಡೆಯ ಒಂದು ತುದಿ ಐಸ್ಬರ್ಗ್ ಅಂತ ಹೇಳ್ತಾರೆ, ಏಳು ಮಡಿ ಒಳಗಿದ್ರೆ ಒಂದು ಮಡಿ ಮಾತ್ರ. ನನ್ನ ಜೀವನ ಬಹಳ ವೈವಿಧ್ಯಮಯವಾಗಿದೆ. ನನ್ನ ಆಸಕ್ತಿಗಳು ಬರ್ಡ್ ವಾಚಿಂಗ್ ಆಗಲಿ, ಮತ್ತೊಂದಾಗಲಿ, ನಾನು ಎನ್ ಸಿ ಸಿ ಆಫೀಸರ್ ಆಗಿ 7-8 ವರ್ಷ ಇದ್ದಿದ್ದಾಗಲಿ, ಅವೆಲ್ಲ ಇದೆಲ್ಲದಕ್ಕೂ ಇನ್ನೊಂದು ವೇದಿಕೆ ನಮ್ಮ ಚಂದನ ವಾಹಿನಿ ಖಂಡಿತವಾಗಿಯೂ ಕಲ್ಪಿಸಿಕೊಡ್ಲಿ ಅಂತ ನಾವು ಆಶಿಸ್ತಾ ಶುಭೋದಯ ಕರ್ನಾಟಕಕ್ಕೆ ಆಗಮಿಸಿದ್ದಕ್ಕೆ ಬಹಳ ಬೇಗ ಎಪಿಸೋಡ್ ಮಾಡ್ಬೇಡಿ ಅಂತ ಹೇಳ್ಬೇಕು. ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ, ನಮಸ್ಕಾರ.